ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕೌಂಟ್ ಡೌನ್ ಈಗಾಗಲೇ ಆರಂಭ ಆಗಿದೆ. ಕೋಟ್ಯಾಂತರ ಕಣ್ಣುಗಳು ಈ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡಬೇಕು ಅಂತ ಕಾತರರಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಅರಮನೆ ಆವರಣಕ್ಕೆ ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿ ಈಗಾಗಲೇ ಬಂದು ತಲುಪಿದೆ ಅನ್ನೋದಾಗಿ ಕೂಡ ಮಾಹಿತಿ ಲಭ್ಯ ಆಗಿದೆ. ನೀವೀಗ ದೃಶ್ಯಗಳಲ್ಲಿ ಕೂಡ ಅದನ್ನ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ ಜಂಬೂ ಸವಾರಿಗೆ ಚಾಲನೆಯನ್ನ ಕೊಡಲಾಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡ್ತಾರೆ. ಅದಕ್ಕೆ ಮುಂಚೆ ಒಂದಷ್ಟು ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ, ಅದರ ಒಂದಷ್ಟು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಸ್ಟುಡಿಯೋ ನಮ್ಮ ಜೊತೆ ಬಿ ಎಸ್ ಪುಟ್ಟಸ್ವಾಮಿಯವರು ಕೂಡ ಇದ್ದಾರೆ. ಸರ್, ಇವಾಗ ಏನು ನಡೀತಾ ಇದೆ ಸರ್ ಅಲ್ಲಿಗ? ನೋಡಿ, ಈಗ ಉತ್ಸವ ಮೂರ್ತಿ ನಿಮಗೆ ಮೊದಲೇ ಹೇಳಿದಲ್ಲ, ಮೊದಲು ಅಂಬಾರಿ ಮೇಲೆ ರಾಜ ಮಹಾರಾಜ ಕುಳ್ಕೊಳ್ತಾ ಇದ್ರು. ಹೌದು, ಈಗ ಉತ್ಸವ ಮೂರ್ತಿನಿಗೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪ್ರತಿಷ್ಠಾಪನೆ ಆಗ್ತದೆ, ಯಾಕಂದ್ರೆ ನಮ್ಮ ನಾಡದೇವತೆಯ ಸಂಕೇತ ಚಾಮುಂಡಿ ದೇವಿ ಅನ್ನೋ ಒಂದು ವಿಚಾರದಲ್ಲಿ. ಹೌದು, ಈಗ ಅದು ಉತ್ಸವ ಮೂರ್ತಿಯನ್ನು ಮಾತ್ರ ಅಲ್ಲಿ ಏನು ವಿಧಿವಿಧಾನ ಪ್ರಕಾರ ಸಾಂಪ್ರದಾಯಿಕ ಪೂಜೆ ಮಾಡಿ ನಂತರ ಅಲ್ಲಿ ಅರಮನೆ, ಆಕ್ಚುಲಿ ಅರಮನೆ ತೊಟ್ಟಿಯಲ್ಲಿ ಎಲ್ಲ ಪೂಜೆ ನಡೆದು ಹೊರಗಡೆ ಬರಬೇಕು. ಹೌದು, ಅಲ್ಲಿನ ಸ್ವಲ್ಪ ಸೂತಕದ ವ್ಯತ್ಯಾಸ ಆಗ್ಬೋದು, ಒಟ್ಟಲ್ಲಿ ಮೆರವಣಿಗೆ ತೊಂದರೆ ಅಂತ ಆಗೋದಿಲ್ಲ. ನಿಗದಿಯಾದ ಟೈಮಿಂಗ್ಸ್ ಪ್ರಕಾರ ಆಗ್ತದೆ ಅಷ್ಟೇ. ಅಲ್ಲಿ ರಾಜ ಕುಟುಂಬದವರು ಭಾಗವಹಿಸದೇ ಇರ್ಬೋದು, ಯಾಕೆಂದ್ರೆ ಅವ್ರು ಸ್ವಲ್ಪ ಸೂತಕ ಅಂತ ಬಂದಾಗ ಬೇರೆ ಮೊದಲೇ ಹೇಳಿದಲ್ಲ, ಪರ್ಯಾಯವಾಗಿ ಬೇರೆ ಪೂಜೆ ವಿಧಾನ ಮಾಡಿ ನಂತರ ಅಂಬಾರಿಗೆ ಕಟ್ತಾರೆ. ಅದನ್ನು ಅಂಬಾರಿ ಕಟ್ಟಿ ಅಂಬಾರಿಯಲ್ಲಿ ಅದನ್ನು ಚಾಲನೆ ಕೊಡೋದು. ಸಾಮಾನ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅದರ ಪುಷ್ಪವನ್ನು ಅರ್ಚನೆ ಮಾಡೋದ್ರ ಮುಖಾಂತರ ಚಾಲನೆ ಕೊಡುವಂಥ ಪದ್ಧತಿ ಬರ್ತದೆ. ಅದೀಗ ಕ್ಷಣದಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ನಡೆಯ ಆರಂಭ ಆಗ್ತದೆ ಎಲ್ಲ. ಸರ್, ಮೈಸೂರು ಅಂತ ಹೇಳಿದ ತಕ್ಷಣ ನಾವಾಗ್ಲೇ ಆಫ್ ಏರ್ ಅಲ್ಲಿ ಮಾತಾಡ್ತಾ ಇದ್ವಿ, ಅದರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮೈಸೂರು ಅನ್ನುವಂಥ ಒಂದು ನಗರವನ್ನ ಕಟ್ಟಿದಂತ ಪರಿ ಇರ್ಬೋದು, ನಿಜಕ್ಕೂ ಅಮೋಘ ಅಂತ ಹೇಳಿ ಅನಿಸುತ್ತೆ. ಯಾರ ಹತ್ರ ಹೋಗಿ ಬೇಕಿದ್ರು ಕೇಳಿ, ನನ್ಗೆ ಎಲ್ಲಿ ಸೆಟಲ್ ಆಗ್ಬೇಕು ಲೈಫ್ ಅಲ್ಲಿ ಅಂತ ಕೇಳಿದ್ರೆ ಮೈಸೂರು ಅಂತ ಹೇಳಿ ಹೇಳ್ತಾರೆ. ಯಾಕೆ? ನಮ್ಮದೊಂದು ಮೈ ಸೂರು, ಮೈಸೂರಿನಲ್ಲಿ ಇರಬೇಕು ಅಂತ ಎಲ್ಲರೂ ಬಯಸುತ್ತಾರೆ. ಮೈಸೂರು ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಹೇಳಬೇಕು ಅಂದ್ರೆ, ಸಂಕ್ಷಿಪ್ತವಾಗಿ ಪುರಾಣದಲ್ಲಿ ಇತಿಹಾಸದಲ್ಲಿ ತನ್ನೆಯಾದ ಗ್ರಂಥ ಗೌರವವನ್ನು ಕಾಪಾಡ್ಕೊಂಡು ಬಂದಿದೆ. ಪುರಾಣದಲ್ಲಿ ಏನು ಮಹಿಷಾಸುರ ಮಾಡ್ತೀನಿ, ಮಹಿಷಾಸುರ ಇದ್ದ, ಮೈಸೂರು ಅಂತ ಬರ್ತದೆ. ನಂತರ ನಾವು ಇತಿಹಾಸಕ್ಕೆ ಬಂದಾಗ ನಾವು ಈ ಸುಮಾರು ಕ್ರಿಸ್ತಪೂರ್ವ 425 ವರ್ಷದಲ್ಲಿ ಈ ದೀಪವಂಶ ಅಂತ ಬೌದ್ಧರ ಮೇಲೆ ಒಂದು ಗ್ರಂಥ ಬರ್ತದೆ. ಅಲ್ಲಿ ಮಹಿಷಾಸುರ ಮೈಸೂರು ಅನ್ನೋದಾಗಿ ಹೆಸರು ಬರ್ತದೆ. ಅಲ್ಲಿ ಆ್ಯಕ್ಚುಲಿ ಚಾಮರಾಜನಗರ ಅಲ್ಲಿ ಇವತ್ತು ಕೂಡ ಈ ಬೌದ್ಧ ಧರ್ಮದ ಪ್ರಚಾರ ಕೇಂದ್ರವಾಗಿತ್ತು. ಆ ಮೈಸೂರು ಎಲ್ಲ ಧರ್ಮಕ್ಕೂ, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಪ್ರಪಂಚದ ಎಲ್ಲ ಧರ್ಮಕ್ಕೂ ಅಂದರೆ ಆಶ್ರಯ ಕೊಟ್ಟುವಂಥದ್ದು. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ಬಂದಾಗ ನಂತರ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಾಗ ಒಂದು ಪಾಳೆಪಟ್ಟೆ ಅಷ್ಟೇ ಮೈಸೂರು, ಅಲ್ಲಿ ಪಕ್ಕದಲ್ಲಿ 16 ಅಂತಿದೆ, ಕೇಳಿರ್ಬೇಕು, 16 ಅದೊಂದು ಪಾಳೆಪಟ್ಟೆ ಇದೆ. ನಂತರ ಶ್ರೀರಂಗಪಟ್ಟಣ, ತಲಕಾಡು, ಸುತ್ತಮುತ್ತ ಹೆಚ್ಚು ಕಡಿಮೆ ಆ ವಿಜಯನಗರ ಸಾಮ್ರಾಜ್ಯ ಸುಮಾರು 70 ನೆನಪಿಟ್ಕೊಳ್ಳಿ, 70ಕ್ಕಿಂತ ಹೆಚ್ಚು ನಮ್ಮಲ್ಲಿ ನಾಡುಗಳಿದ್ದು ರಾಜ್ಯ ಅಂತ ಹೇಳೋಕ್ಕಾಗಲ್ಲ. ಅಂತಿಮವಾಗಿ ಉಳ್ಕೊಳ್ಳೋದು ಮೈಸೂರು ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಪತನ ಆದಮೇಲೆ ಮೈಸೂರನ್ನು ಇವತ್ತಿರು ಕೂಡ ತನ್ನ ಪರಂಪರೆ ಇತಿಹಾಸವನ್ನು ಸಾಂಸ್ಕೃತಿಕವಾಗಿ ಬೆಳೆಸ್ಕೊಂಡು ಉಳಿಸ್ಕೊಂಡ್ಬಂದಿರುವಂಥ ವ್ಯವಸ್ಥೆ ಬರ್ತದೆ. ಆದರೆ ಮೈಸೂರಿಗೆ ಬೇಕಷ್ಟು ಕಂಟಕ ಬಂದಿದೆ, ಏಕೆಂದರೆ ಈ ಮೈಸೂರಿಗೆ ಮೊಘಲರು, ಮರಾಠರು, ಫ್ರೆಂಚರು, ಬ್ರಿಟಿಷ್ನರು ಎಲ್ಲರಿಗೂ ದಾಳಿ ಮಾಡಿದ್ದಾರೆ. ಬಿಜಾಪುರ ಸುಲ್ತಾನ್ ದಾಳಿ ಮಾಡಿದ್ದಾನೆ, ಆದರೂ ಕೂಡ ತನ್ನ ಪರ ಐತಿಹಾಸಿಕ ಏನು ಸ್ಮಾರಕಗಳಲ್ಲಿ ನಾಶ ಹೊಂದಿಲ್ಲ. ಅದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಹೀಗೆ ಆ ಮೈಸೂರಿನ ಮೇಲೆ ದಾಳಿ ಮಾಡೋದು ಹಿಡಿತಕ್ಕೋಸ್ಕರ ಅಷ್ಟೇ ಹೊರತು ನಾಶ ಮಾಡೋಕೆ ಯಾರೇ ಬಂದಿರಲಿಲ್ಲ. ನಂತರ ಮೈಸೂರಿನಲ್ಲಿ ಈಗ ಉದಾಹರಣೆಗೆ 1947 ಈಚೆಗೆ ಒಂದು ಘಟ್ಟ, 1799 ಒಂದು ಘಟ್ಟ. ಆ ಮೈಸೂರನ್ನು 4 ಭಾಗ ಮಾಡ್ತಾರೆ. ಒಂದೊಂದು ಘಟ್ಟದಲ್ಲೂ ಕೂಡ ಮೈಸೂರನ್ನ ಎಲ್ಲ ಬಂದಂಥವ್ರು, ಅದು ಬ್ರಿಟಿಷರ್ ಆಗಿರ್ಬೋದು, ಫ್ರೆಂಚರ್ ಆಗಿರ್ಬೋದು, ಹೈದರಾಲಿ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಮೈಸೂರು ಒಡೆಯರ್ ಆಗಿರ್ಬೋದು. ನಂತರ ಈ 1947 ಈಚೆಗೆ ಮೈಸೂರಿನ ಒಂದು ಈ ಸಾಂಸ್ಕೃತಿಕ ಪರಂಪರೆ ಇಟ್ಕೊಂಡೇ ಮಾಡುವಂಥದ್ದು. ಯಾಕೆಂದರೆ ಆ ಸಾಂಸ್ಕೃತಿಕ ಪರಂಪರೆ ಇವತ್ತು ಎಷ್ಟೋ ಕಡೆ ಆ ಭಾಷೆ ಕಲೆಗಳು ನಶಿಸಿ ಹೋಗ್ತಾ ಇದೆ. ನಾವು ಇಲ್ಲಿ ಇವತ್ತು ಕಾಣ್ಬೋದು, ನೀವು ಮೊದಲೇ ಹೇಳಿದೆ, ಇಡೀ ದೇಶಾದ್ಯಂತ ದಸರಾ ಹಬ್ಬ ಆಚರಿಸ್ತಾರೆ. ಧಾರ್ಮಿಕ ವಿಧಾನಗಳು ಇಲ್ಲಿ ಪ್ರತಿಯೊಂದು ಕಲೆಗಳು, ಉದಾಹರಣೆಗೆ ಕ್ರೀಡೆ, ಎಲ್ಲ ರೀತಿ ಕ್ರೀಡೆ ಆಗಿರ್ಬೋದು, ಸಾಹಿತ್ಯ ಮೇಳ ಆಗಿರ್ಬೋದು, ತಿಂಡಿ ಮೇಳ ಆಗಿರ್ಬೋದು, ಕುಸ್ತಿ, ಎಲ್ಲವೂ ದಸರಾದಲ್ಲಿ ಗಾಳಿಪಟ, ರೇಸ್, ಕಾರ್ ರೇಸ್ ಆಗಿರ್ಬೋದು, ಸಿನಿಮಾ, ನಾಟಕ, ಸರ್ಕಸ್. ದಸರಾಗ ಹೋಗಿರೋರ್ಗೆ ಇವೆಲ್ಲದರ ಒಂದು ಒಂದೊಂದು ಚಾನ್ಸ್ ಸಿಗುತ್ತೆ ಝಲಕ್ ನೋಡೋದಕ್ಕೆ. ಹಂಗಿರುತ್ತೆ ಯಾವಾಗ್ಲೂ ಈ ಮೈಸೂರು ಈ ನವರಾತ್ರಿಯ ಸಂದರ್ಭದಲ್ಲೇ. ಅದೆಲ್ಲದರ ಬಗ್ಗೆ ಮತ್ತಷ್ಟು ನಿಮಗೆ ತೋರಿಸ್ತೀವಿ. ಈ ಕ್ಷಣ ಜಂಬೂ ಸವಾರಿಯ ಹೊರಡುವ ಕ್ಷಣಗಳನ್ನೇ ಅಂತೂ ಶುರುವಾಯಿತು. ಚಾಯಿ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇದೆ. 2:30 ಆಗ್ತಿದ್ದಂಗೆ ಅದು ಬೇರೆದೇ ಆಯಾಮಕ್ಕೆ ಹೋಗುತ್ತೆ. ಆಗ ಶುರುವಾಗುತ್ತೆ ಅರ್ಜುನನ ವರಸೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿ, ಅದನ್ನು ಹೊತ್ತು ಸಾಗುವಂಥ ಆ ಗಾಂಭೀರ್ಯ, ಸುತ್ತಮುತ್ತ 12 ಆನೆಗಳು,
ಅದ್ಭುತವಾಗಿರುತ್ತೆ ನೋಡಿ. ಮೈಸೂರಿನಲ್ಲಿ ನಡೆಯುವ ಎಲ್ಲ ದಸರಾ ಉತ್ಸವದ ಅಥವಾ ಈ ಸಂಭ್ರಮದ ಜಂಬೂ ಸವಾರಿಯ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡೋಕೆ ಅಂತಾನೆ ನಾವು ಸಜ್ಜಾಗಿದ್ದೀವಿ. ಬೆಳಗ್ಗೆಯಿಂದ ಕಂಪ್ಲೀಟ್ ಲೈವ್ ಅಲ್ಲಿನ ಎಲ್ಲ ಬೆಳವಣಿಗೆಗಳನ್ನ. ತುಂಬಾ ಜನಕ್ಕೆ ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಡೋಂಟ್ ವರಿ, ವರಿನೇ ಮಾಡ್ಕೋಬೇಡಿ. ಎಕ್ಸಾಕ್ಟ್ಲಿ, ಮನೇಲಿ ಕೂತು ಪಬ್ಲಿಕ್ ಟಿವಿ ಆನ್ ಮಾಡಿದ್ರೆ ಸಾಕು, ಎಲ್ಲವನ್ನು ಕೂಡ ಇಂಚಿಂಚು ಮಾಹಿತಿಯನ್ನು ಕಟ್ಕೊಡೋ ಪ್ರಯತ್ನ ಮಾಡ್ತೀವಿ. ಈಗಾಗಲೇ 12 ಜನ ರೆಡಿಯಾಗಿದ್ದಾರೆ ನಾನು ಮಾತಾಡ್ತಿರೋದು ಆನೆಗಳ ಬಗ್ಗೆ. ಅದರಲ್ಲೂ ಅರ್ಜುನ ಕ್ಯಾಪ್ಟನ್ ಆಫ್ ದಿ ಶಿಪ್ ಮುಂಚೂಣಿಯಲ್ಲಿ ನಿಂತು ಇನ್ನೆಲ್ಲರೂ ಕೂಡ ಆತನಿಗೆ ಸಹಕರಿಸಿ ಎಲ್ಲರೂ ಕೂಡ ಗಜಗಾಂಭೀರ್ಯದಲ್ಲಿ ನಡೆದುಕೊಂಡು ಹೋಗುತ್ತಾರೆ ರಾಜಬೀದಿಯಲ್ಲಿ. ಅದು 2:30 ತರುವಾಯು ಯಾವಾಗ ಅಂಬಾರಿಯನ್ನು ಕಟ್ಟುತ್ತಾರೆ, ತದನಂತರದಲ್ಲಿ ಚಾಮುಂಡೇಶ್ವರಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡುತ್ತಾರೆ, ಆಗ ಶುರುವಾಗುತ್ತೆ ನೋಡಿ. ಕಣ್ಣಿಗೆ ಹಬ್ಬ, ನೋಡೋದಕ್ಕೆ ಖುಷಿ, ವರ್ಷದಲ್ಲಿ ಒಮ್ಮೆ ಮಾತ್ರ ನೋಡೋಕೆ ಸಿಗೋದು, ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಸೊ ಈ ಜಂಬೂ ಸವಾರಿಯನ್ನ ನೋಡುವಾಗ ಆನೆಗಳು ಇಷ್ಟೊಂದು ಶಿಸ್ತಾಗಿ ಹೇಗೆ ಸಾಕ್ತಾವಪ್ಪ ಅಂತ ಹೇಳಿ ಒಂದು ಕ್ವಶನ್ ಮೂಡೇ ಮೂಡುತ್ತೆ. ಸೊ ಪುಟ್ಸ್ವಾಮಿ ಸರ್ ಹತ್ರನೇ ಕೇಳೋಣ, ಹೆಂಗ್ ಪಳಗಿಸ್ತಾರೆ ಅದನ್ನ? ತಾಲೀಮು ಆಫ್ ಕೋರ್ಸ್, ಕೆಡ್ಡ ಅಂದ್ರೆ ತುಂಬಾ ಫೇಮಸ್. ಈ ಭಾರತದಲ್ಲಿ ಈ ಗಜ, ಗಜಾಷ್ಟಕ, ಗಜಶಾಸ್ತ್ರ ಅಂತ ಎರಡು ಬುಕ್ಗಳು ಬಂದಿದೆ ಗಂಗರ ಕಾಲದಲ್ಲಿ. ಅಂದ್ರೆ ಅವತ್ತಿನ ಕಾಲದಲ್ಲೇ ಸುಮಾರು 800-900 ವರ್ಷಗಳಿಂದನೇ ಆನೆ ಅವರ ಚಟುವಟಿಕೆ ಏನು, ಲಕ್ಷಣಗಳೇನು, ಹೇಗೆ ಪಳಗಿಸ್ಬೇಕು, ಯಾವ ರೀತಿ ಮನುಷ್ಯನ ಬಳಸ್ಕೊಳ್ಬೇಕು, ಆ ಪ್ರತಿಯೊಂದು ಅಂಗಾಂಗದ ಯಾವ ಸಂಕೇತವನ್ನು ಬಳಸ್ಕೊಳ್ತಾರೆ, ಉದಾಹರಣೆಗೆ ಬಾಲೆ ಎತ್ತಿದ್ರೆ ಹೇಗೆ, ಕಿವಿ ಅಳ್ಳಾಡಿಸಿದ್ರೆ ಹೇಗೆ, ಸೊಳ್ಳೆ ಹರಿಸಿದ್ರೆ ಹೇಗೆ, ಇವೆಲ್ಲ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಇವನು ಬರೆದಿಟ್ಟವ್ರೆ. ಉದಾಹರಣೆಗೆ ಆ ಚಾಮರಾಜನಗರ ಕೊಳ್ಳೇಗಾಲ ಆಕ್ಸಿಡೆಂಟ್ ಅಲ್ಲಿ ಕೆಡ್ಡ ಆಪರೇಷನ್ ಮಾಡ್ತಾ ಇದ್ರು, ದೊಡ್ಡ ಹಳ್ಳವನ್ನು ತೋಡಿ ಮೇಲೆ ಬೊಂಬನ್ನು ಹಾಕಿ ಹುಲ್ಲು ಅಥವಾ ಭತ್ತವನ್ನ ರಾಗಿಯನ್ನು ಬೆಳೆಸಿ ಆಕರ್ಷಣೆ ಮಾಡಿ ಅಲ್ಲಿ ಬಿದ್ದ ಮೇಲೆ ಸಾಕವನೆಗಳಿಂದ ನೋಡಿ. ನಂತರ ಈ ಒಂದು ಕೆಡ್ಡ ಆಪರೇಷನ್ಗೆ ಎಲ್ಲಿವರೆಗೆ ಪ್ರಸಿದ್ಧವಾಗಿತ್ತು ಅಂದ್ರೆ ಬ್ರಿಟಿಷ್ ಲಂಡನ್ ಅಲ್ಲಿ ಇರುವಂತಹ ಪ್ರಿನ್ಸ್ ಫ್ಯಾಮಿಲಿ ಅವರು ಪ್ರತಿಯೊಬ್ಬರು ನೋಡೋಕೆ ಆಸೆ ಪಡ್ತಾ ಇದ್ರು. ಹಾಗೆಲ್ಲ ದೂರದಲ್ಲಿ ಅಟ್ಟಡಿಕೆಯನ್ನ ಕಟ್ಕೊಂಡು ಬೊಂಬ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು, ದಿನಗಟ್ಟಲೆ ವೀಕ್ಷಣೆ ಮಾಡ್ತಾ ಇದ್ರು. ಅಂದ್ರೆ ಅವತ್ತಿಂದ ಕೂಡ ಆ ಗಜ ಅನ್ನೊಂದು ಯಾವ ರೀತಿ ನಾವು ಪಳಗಿಸ್ಬೇಕು ಅಂತ ಕನ್ನಡಿಗರಿಗೆ ಚೆನ್ನಾಗಿ ಗೊತ್ತಿತ್ತು, ಬೇರೆಯವ್ರಿಗಿಂತ ಹೆಚ್ಚಾಗಿ. ಇವತ್ತು ನೋಡಿ, ಆನೆ ನಡೆದ್ರೆ ಚಂದ, ಕುದುರೆ ಓಡಿದ್ರೆ ಚಂದ ಅಂತ ಒಂದು ಗಾದೆ ಇದೆ. ಅದೇ ಕುದುರೆ ನಡೆದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದೇ ಆನೆ ಓಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಈ ಗಜಗಾಂಭೀರ್ಯ ಅಂತ ಅದರಲ್ಲೂ ಮುಖ್ಯವಾಗಿ ಅಂಬಾರಿ ಹೊತ್ತ ಮೇಲೆ ಹಾಕುವಂತ ಹೆಜ್ಜೆ ಇದೆಯಲ್ಲ, ಅದು ಗಜಗಾಂಭೀರ್ಯ ಅಥವಾ ರಾಜಗಾಂಭೀರ್ಯ ಅಂತ, ಅದೆಲ್ಲ ಸಂಪೂರ್ಣ ತಾಲೀಮ್ ಅಂತ ಹೇಳ್ತೀವಿ. ಉದಾಹರಣೆಗೆ ನೀವು ಹೇಳಿದಾಗೆ ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 11 ತಿಂಗಳು ಕಾಡಿನಲ್ಲಿ ಇರ್ತವೆ, ಆ ಪ್ರಕೃತಿಯೊಡನೆ ಸಂಪೂರ್ಣ ಬೆಳೀತವೆ. ನಂತರ ಈ ನಾಡಿಗೆ ಬಂದಾಗ ಇಂಚಿಂಚು ಅಭ್ಯಾಸ ಮಾಡಿ ಯಾವ ಟೈಮಲ್ಲಿ ಏನು ಆಹಾರ ಕೊಡಬೇಕು, ಎಲ್ಲ ಪ್ರಕೃತಿ ನ್ಯಾಚುರಲ್ ಫುಡ್ಗಳೇ, ರೆಡಿಮೇಡ್ ಫುಡ್ ಏನು ಕೊಡುವಾಗಿಲ್ಲ. ಕಾಳುಗಳು, ಕಾಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಭತ್ತ, ಕಬ್ಬು, ಬೆಣ್ಣೆ ಕೊಡ್ತಾರೆ ಸರ್, ಬೆಣ್ಣೆ, ಜೇನುತುಪ್ಪ ಮಿಕ್ಸ್ ಮಾಡ್ತಾರೆ, ಮಿಕ್ಸ್ ಮಾಡ್ಕೊಡುವಂಥದ್ದು, ಒಂದು 3 ಸರಿ ಈ ಥರದ ವ್ಯವಸ್ಥೆ ಕೊಡುವಂಥದ್ದು. ಯಾಕೆಂದ್ರೆ ಅಲ್ಲಿ ಎಲ್ಲ ಒಂದು ಈ ಪೋಷಕಾಂಶಗಳು, ಪ್ರೋಟೀನ್ಸ್, ವಿಟಮಿನ್ಸ್ ಅಂತ ಹೇಳ್ತೀವಲ್ಲ, ಎಲ್ಲ ಸಮತೋಲನವಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ವ್ಯತ್ಯಾಸ ಆಗ್ತದೆ. ಕರೆಕ್ಟ್. ಮತ್ತೆ ಪ್ರತಿ ದಿನ ಕೂಡ 2 ಟೈಮ್ ತೂಕವನ್ನು ಸ್ಪೆಷಲ್ ಕೇರ್ ಇರುತ್ತೆ ಸರ್ ಅರ್ಜುನಿಗೆ? ಆ ಸ್ಪೆಷಲ್ ಕೇರ್ ಅಂದ್ರೆ ಸಾಮಾನ್ಯವಾಗಿ ಅದು ಇರಲೇಬೇಕು. ಉದಾಹರಣೆಗೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೇಕು, ಆನೆ ಮಧ್ಯ ಅಂಬಾರಿ ಹೊತ್ಕೊಂಡ ಮೇಲೆ ಅಕ್ಕಪಕ್ಕ ಎರಡು ಆನೆಗಳಿರ್ತವೆ, ಎಣ್ಣೆನೇ ಇರಬೇಕು. ಕರೆಕ್ಟ್. ಬಿಕಾಸ್ ಅದೊಂದು ಜೋಶ್. ಯಾಕೆಂದ್ರೆ ಯಾವುದೇ ವ್ಯಕ್ತಿ ರ್ಯಾಶ್ ಮೈಂಡ್ ಇದ್ದಂತ ವ್ಯಕ್ತಿ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅಕ್ಕಪಕ್ಕದಲ್ಲಿ ಒಂದು ಮೇಲ್ ಫೀಮೇಲ್ ಅಂತ ಏನು ಹೇಳ್ತೀವಿ, ಫೀಮೇಲ್ ಇದ್ರೆ ಎಂತ ಅದು ನ್ಯಾಚುರಲ್ ಆಗಿ ಸ್ವಲ್ಪ ಈ ಶಮನ ಆಗ್ತದೆ ಕೋಪ, ತಾಪಗಳು ಅಥವಾ ರುಚಿಗಳು ಬಂತದ್ದು. ಆ ಕಾರಣಕ್ಕೆ ಅಕ್ಕಪಕ್ಕ ಇದ್ರೆ ಯಾವ ರೀತಿಯೂ ಕೋಪ ಮಾಡ್ಕೊಳ್ಳಲ್ಲ, ಸಂಪೂರ್ಣವಾಗಿ ಗಜಗಾಂಭೀರ್ಯವಾಗಿ ಏನು ಅರಮನೆ ಹೊರಟು ಕೊನೆಗೆ ಬನ್ನಿ ಮಂಟಪದಲ್ಲಿ ತಲುಪಬೇಕೋ ಅದರಲ್ಲೂ ತಲುಪ್ತದೆ. ಎಲ್ಲೂ ಕೂಡ ನಾವೇನು ಕೆಲವು ಭಾಷೆಯಲ್ಲಿ ಗಾಂಚಾಲಿ ಅಂತ ಹೇಳ್ತೀವಲ್ಲ, ಆ ಥರ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಪಕ್ಕ 2 ಎಣ್ಣಾನಗಳಿರ್ತವೆ, ನಂತರ ಸಂಪೂರ್ಣವಾಗಿ ತಾಳಿ ಮಾಡಿರ್ತಾರೆ. ಯಾವಾಗಲಾರೂ ಆ ಥರದ ಉದಾಹರಣೆ ಸರ್, ಅಂಬಾರಿ ಹೊತ್ತಾಗ ಒಂದೆಲ್ಲ ಒಂದ್ ಕಡೆ ಹಾಂ ಅಂತ ಬಿಹೇವ್ ಮಾಡಿದ್ದು, ಅದು ಕೆಲವು ಆರಂಭದಲ್ಲಿ ಆಗಿದೆ, ಆರಂಭದಲ್ಲಿ ಆಗಿದೆ, ಅದು ಏನೋ ಶುಭ ಅಶುಭ ಸಂಕೇತ ಅಂತ ಹೇಳ್ತಾರೆ. ಕೊನೆಗೆ ಅದು ಕಾತಡಿ ತರ್ತಾರೆ, ಯಾಕೆಂದ್ರೆ ಅಲ್ಲಿ ಮಾವುತ ಇರೋದೇ, ಅದಕ್ಕೆ ಮಾವುತ ಒಬ್ಬರೇ ಅಲ್ಲ, ಮಾವತ್ತುಗಳು ಇರ್ತಾರೆ, ಡಾಕ್ಟರ್ಗಳು ಇರ್ತಾರೆ, ನಂತರ ಸಂಪೂರ್ಣವಾಗಿ ಅವ್ರು ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಎಲ್ಲ ಕಂಪ್ಲೀಟ್ ಆಗಿ. ಯಾಕೆಂದ್ರೆ ಅವ್ರು ಒಂದು ಯಾವುದೇ ಒಂದು ಸನ್ನೆ ಕೊಟ್ರೆ ಆ ಸನ್ನೆ ಪ್ರಕಾರವೇ ನಡೀತದೆ. ಹೌದು, ಅಷ್ಟೊಂದು ತಮ್ಮ ಹಿಡಿದಕ್ಕೆ ಇಟ್ಕೊಂಡಿರ್ತಾರೆ. ಎಲ್ಲ ಅಪರೂಪಗಳಲ್ಲಿ ಅಪರೂಪ ಈ ತರ ರ್ಯಾಶ್ ಆಗಿರುವಂತದ್ದು. ಯಾಕೆಂದ್ರೆ ಸಾಮಾನ್ಯವಾಗಿ ಪ್ರಾಣಿಗಳು ರೊಚ್ಚಿಗಳಿದಾವೆ ಹಸಿವು ಇದ್ದಾಗ ಅಥವಾ ಎಣ್ಣೆ ಇಲ್ಲದಾಗ, ಇವೆರಡೂ ಎಲ್ಲ ಸಂತೃಪ್ತಿ ಆದಾಗ ಯಾವ ಪ್ರಾಣಿಗಳು ರೊಚ್ಚಿಗಳೆಲ್ಲ ಕೊನೆಗೆಲ್ಲ ರ್ಯಾಶಾಗಿ ಬಿಹೇವ್ ಮಾಡೋದಿಲ್ಲ. ಈ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಏನ ಅವ್ರ ವಹಿಸಿದ ಜವಾಬ್ದಾರಿ ಇದೆ ಆನೆಗಳು. ನೀವು ಹೇಳಿದಂಗೆ ತುಂಬಾ ಚೆನ್ನಾಗಿ ಈ ದಸರಾ ಸಂದರ್ಭದಲ್ಲಿ ಜಂಬೂ ಸವಾರಿ ಸಂದರ್ಭದಲ್ಲಿ ಮಾಡ್ತಾರೆ. ಜಯಮಾರ್ಥಾಂಡ ಅನ್ನುವ ಮೊದಲ ಆನೆ 45 ವರ್ಷಗಳ ಕಾಲ ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಿತ್ತು. ಅದಾದ ಮೇಲೆ ಬಿಳಿಗಿರಿ ಅನ್ನೋ ಆನೆ ಅತ್ಯಂತ ದೈತ್ಯವಾದಂತಹ ಆನೆ ಅದು, ಹಂಗೆ ನೋಡಕ್ಕೋದ್ರೆ ಅಂಬಾರಿಯನ್ನು ಹೊತ್ತದ್ದು. ಅದ್ರ ನೆನಪಿರಲಿ, ರಾಜರನ್ನ ಹೊತ್ತು ಸಾಗಿದ ಕೊನೆ ಆನೆ ಅಂದ್ರೆ ಅದು ಬಿಳಿಗಿರಿ ಆನೆ. ಬಿಳಿಗಿರಿ ಆದ್ಮೇಲೆ ನೆಕ್ಸ್ಟ್ ಬರುವಂತ ರಾಜೇಂದ್ರ ಆನೆ ಇತ್ತು, ಅದು ರಾಜರನ್ನ ಹೊತ್ತಿಲ್ಲ.
ಚಾಮುಂಡೇಶ್ವರಿ ವಿಗ್ರಹವನ್ನು ಹೊತ್ತಂತಹಾನೆ. ಅದಾದ್ಮೇಲೆ ದ್ರೋಣನ ಸರದಿ, ರಾಜೇಂದ್ರ ಕೂಡ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ದ್ರೋಣ ಹಿಂದಿಲೆಲ್ಲ ಬಾಲಿವುಡಲ್ಲೆಲ್ಲ ಆಕ್ಟ್ ಮಾಡ್ಬಿಟ್ಟು ಹಂಗೆ ನೋಡೋಕ್ಕೋದ್ರೆ ದ್ರೋಣ. ಅದಾದ್ಮೇಲೆ ಬಲರಾಮನ ಸರದಿ ಬಂತು. ಬಹುಶಃ ಇಷ್ಟೋ ಆನೆಗಳ ಪೈಕಿ ಯಾರಾದರೂ ತುಂಬ ಸೌಮ್ಯವಾಗಿ ಏನಾದ್ರು ಕಂಡು ಬಂದಿದ್ರೆ ದಸರಾದಲ್ಲಿ ಅದು ಬಲರಾಮ ಏಕೈಕ ಆನೆ. ಬಹಳ ಸೌಮ್ಯ. ಅದಾದ್ಮೇಲೆ ಅರ್ಜುನ. ಹಾಗಾದ್ರೆ ಇಂತಿಷ್ಟು ಪೀರಿಯಡ್ ಅಂತ ಇರುತ್ತಾ ಆನೆಗಳು? ಇಲ್ಲ, ಹಂಗೇನಿಲ್ಲ. 45 ವರ್ಷ, ದ್ರೋಣ 18 ವರ್ಷ, ಬಲರಾಮ ಒಂದು 11-12 ವರ್ಷ, ಈಗ ಅರ್ಜುನನ್ ಸರದಿ. ಸೊ ಹಾಗಾಗಿ ಒಂದಷ್ಟು ಶಕ್ತಿ, ಅದ್ರ ಫಿಟ್ನೆಸ್, ಯಾವುದೇ ಸ್ಪೋರ್ಟ್ಸ್ ಅದ್ರ ಫಿಟ್ನೆಸ್ ಮಾಡ್ತಾರಲ್ವ ಸರ್, ಅವರ ದೈಹಿಕ ಸಾಮರ್ಥ್ಯಗಳು ಮತ್ತೆ ಅವರೆಲ್ಲ ಸಂಪೂರ್ಣ ಡಾಕ್ಟರ್ ಅಸೆಸ್ ಮಾಡ್ತಾರೆ, ಹಾಗೆ ಎಷ್ಟು ಮಟ್ಟಿಗೆ ಇರ್ಬೋದು ನೆಕ್ಸ್ಟ್ ಬರ್ಬೋದು ಅಂತ. ಜೊತೆಗೆ ಒಂದು ಆನೆ ಅಂಬಾರಿ ಬರೋದು ಒಂದೇ ಅಲ್ಲ, ಪಕ್ಕದಲ್ಲಿ ಇರುವಂಥ ಆನೆಗಳು ಒಂದು ರೀತಿ ಟ್ರೈನಿಂಗ್ ಮರ್ಯಾದೆಗಳಲ್ಲಿ ಇರ್ತವೆ ಎಲ್ಲ. ನೆಕ್ಸ್ಟ್ ಅದ ನಂತರ ಅವರಿಗೆ ನೆಕ್ಸ್ಟ್ ಉತ್ತರಾಧಿಕಾರಿಗಳು ಅವರೇ ಆಗಿರ್ತವೆ. ಅವು ಒಂದು ರೀತಿ ಈಗಲೇ ಟ್ರೈನಿಂಗ್ ಆಗ್ತಾ ಇದೆ, ಬಟ್ ಅದಕ್ಕೆ ಯಾವ ಕಾರಣ ಆಕಸ್ಮಿಕವಾಗುತ್ತೆ ವಯಸ್ಸಾದ ಮೇಲೆ ಅದು ಅಂತ್ಯ ಆದಾಗ ನೆಕ್ಸ್ಟ್ ಬೇರೆ ಆನೆಗಳನ್ನ ತಯಾರು ಮಾಡಿರ್ತಾರೆ. ಅಷ್ಟಾಗಲೇ ಅದೇ ವಿಶೇಷವಾಗಿ ತರಬೇತಿ ಕೊಡಲ್ಲ, ಜೊತೆಲಿ ಇರ್ತವೆ ಎಲ್ಲ. ಸರ್, ಒಂದು 6,000-7,000 ಕೆಜಿ ಅಲ್ವಾ ಸರ್? ಹೌದೌದು, ಡೆಫಿನೆಟ್ ಆಗಿ. ಇನ್ನೇನಾದ್ರೂ ದಸರಾ ಬಗ್ಗೆ ತಿಳ್ಕೊಬೇಕು ಅಂತ ನಿನ್ಗಂತೂ ಕುತೂಹಲಪ್ಪ. ಎನಿಥಿಂಗ್ ಡಾಕ್ಟರ್ ಇಲ್ಲೇ ಇದಾರೆ, ಕೂತು ಮಾತಾಡ್ತಿದ್ದಾರೆ. ಸರ್, ಎಲ್ಲ ಕಡೆ ದಸರಾ ನೋಡಿರ್ತೀವಿ, ಕೋಲ್ಕತ್ತಾದ ದಸರಾನು ನೋಡಿರ್ತೀವಿ, ಅಂದ್ರೆ ಕೇಳಿರ್ತೀವಿ. ಅಟ್ಲೀಸ್ಟ್ ನಾನು ಅಲ್ಲಿ ಹೋಗಿಲ್ಲ. ವೆರಿ ವೆರಿ ಇಂಟ್ರೆಸ್ಟಿಂಗ್. ದೆಹಲಿ ಭಾಗದಲ್ಲಿ ರಾಮ್ಲೀಲಾ ಉತ್ಸವ ಅಂತ ನಡೆಯುತ್ತೆ ಸರ್, ನಾವು ನೋಡಿದೀವಿ. ಕೋಲ್ಕತ್ತಾ ಭಾಗದಲ್ಲಂತೂ ಕಾಳಿ ದುರ್ಗವನ್ನ ತುಂಬಾ ಚೆನ್ನಾಗಿ ಮೆರವಣಿಗೆ ಮಾಡಿ ಸಂಭ್ರಮವನ್ನು ಪಡ್ತಾರೆ. ಒಂದ್ ರೀತಿ ಅಂದ್ರೆ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ನಾವೇನ್ ಕರಿತೀವಿ ಅಂದ್ರೆ, ಒಳಿತು ಯಾವಾಗ್ಲೂ ಗೆಲ್ಲಬೇಕು, ಕೆಡಕ್ಕೂ ಶಮನಾಗಬೇಕು ಅನ್ನೋದಷ್ಟೇ ಉದ್ದೇಶ. ಎಲ್ಲ ದಸರಾಕ್ಕಿಂತ ಮೈಸೂರು ದಸರಾ ಯಾಕೆ ವಿಭಿನ್ನ? ನೀವು ಹೇಳಿದಾಗೆ ಇವನ್ ವೈಷ್ಣೋದೇವಿ ಕಾಶ್ಮೀರ, ಬಂಗಾಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಭಾರತದ ಎಲ್ಲ ಭಾಗದಲ್ಲೂ ಕೂಡ ದಸರಾ ನಡೀತದೆ. ಅಂದ್ರೆ ದುಷ್ಟ ಶಿಕ್ಷಣ ಅಂತ ಸಂಬಂಧಪಡೋದು, ದೇವಿಯನ್ನೇ ಮೂರ್ತಿ ಮಾಡೋದು ಇದೇ ರೀತಿ. ಕಾಳಿ, ದುರ್ಗಿ, ವೈಷ್ಣೋದೇವಿ, ಚಾಮುಂಡಿ, ಚಂಡಿ, ಹೀಗೆ ಹಲವಾರು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಆದರೆ ಮೈಸೂರು ದಸರಾದ ವಿಶೇಷತೆ ಏನು ಅಂತ ನೀವು ಕೇಳಿದಾಗ ಭಾಳಷ್ಟು ವಿಶೇಷತೆ ಇದೆ. ಇದು ಕೇವಲ ಅವೆಲ್ಲ ಕೇವಲ ಧಾರ್ಮಿಕ ಸಂಭ್ರಮಾಚರಣೆಗಳು ಮಾತ್ರ ಅಷ್ಟೇ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಆದರೆ ಮೈಸೂರು ದಸರಾ ಧಾರ್ಮಿಕ ಸಂಭ್ರಮಾಚರಣೆ ಆರಂಭ ಆಗ್ತದೆ, ಅಂತಿಮಲ್ಲೇ ಆಗ್ತದೆ. ಈ ನಡುವೆ 9 ದಿವಸ ಪೂಜೆ ಮಾಡಿದ್ರು ಕೂಡ ಎಲ್ಲ ರೀತಿಯ ಪೂಜೆ ಮಾಡಿ 9 ನವರಾತ್ರಿಗಳು ಪೂಜೆ ಮಾಡಿದ್ಮೇಲೆ ದಶಮಿ ದಿವಸ ಆ ಮಧ್ಯ ಏನಾಗ್ತದೆ, ಪೂರ್ತಿ ಆ ವಸ್ತು ಪ್ರದರ್ಶನ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಮತ್ತು ವಿಶೇಷ ಸೆಷನ್ ಅಂತ ಆಗಿರ್ಬೋದು. ಉದಾಹರಣೆಗೆ ಈ ನಾಡೋಡಿ ಕೃಷ್ಣ ಒಡೆಯರ್ ಇದ್ದಾಗ ಜನಪ್ರತಿನಿಧಿ ಸಭೆ ಅಂತ ಇತ್ತು, ಆಗ ದಸರಾ ಸೆಷನ್ ಅಂತ, ಈಗ ನಾವೇನು ವಿಧಾನಸಭೆ ಸೆಷನ್ ಅಂತ ಹೇಳ್ತೀವಿ, ಅದು ನಡೀತಾ ಇತ್ತು. ಅಲ್ಲಿ ಆ ದಸರಾದಲ್ಲಿ ಸಂಬಂಧಪಟ್ಟಂತೆ ಹೆಸರಿಗೆ ದಸರಾ ಅಷ್ಟೇ, ಈ ನಾಡಿನ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಇರಬೇಕು ಅಂತ ದೇಶ ವಿದೇಶಗಳಿಂದ ಕಲಿತವರನ್ನ ಕರೆದು ಭಾಷಣ ಮಾಡಿಸ್ತಾ ಇದ್ರು. ದೂರದೃಷ್ಟಿ ನೋಡಿ ಸರ್, ದೂರದೃಷ್ಟಿ ಇತ್ತು. ಉದಾಹರಣೆಗೆ ಆ ವ್ಯವಸಾಯ ಆಗಿರಬೇಕು, ಕೈಗಾರಿಕೆ ಆಗಿರಬೇಕು, ರಸ್ತೆಗಳಾಗಿರಬೇಕು, ಟ್ಯಾಕ್ಸೇಷನ್ ಆಗಿರಬೇಕು. ನಂತರ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವರು, ಉದಾಹರಣೆಗೆ ನಾಡೋಡಿ ಕೃಷ್ಣ ಒಡೆಯರ ಆ ಸಹೋದರನ ಕ್ಲಾಸ್ಮೇಟ್ ಒಬ್ಬರು ಕೆ ಎಚ್ ರಾಮಯ್ಯ ಅವರು ಅಂತ ಇದರಲ್ಲಿ ಲಂಡನ್ನಲ್ಲಿ ಬಾರಾಟಲ ಮಾಡಿದವರು, ಅವರ ವಿಶೇಷವಾಗಿ ಉಪನ್ಯಾಸ ಕೊಡ್ತಾ ಇದ್ರು. ಸರ್ ಸರ್, ಸಾರಿ ಟು ಇಂಟ್ರಪ್ಟ್, ಇದೇನು ನಡೀತಿದೆ ಸರ್, ಅದು ಏನು ಸರ್, ಅದು ಮಧ್ಯ ಫುಲ್ ಏನು ಹಾಕಿ ಒಂದು ಒಂದಷ್ಟಲ್ಲಿ ಬೆಳವಣಿಗೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಕ್ಷಣ ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಅಂದರೆ, ಕೆಲವೇ ಕ್ಷಣದಲ್ಲಿ ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಅರಮನೆ ತೊಟ್ಟಿಯಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿರ್ತಾರೆ ಮೋಟ್ಲೇದು, ಆ ಪೂಜೆ ಮಾಡಿ ವಾಪಸ್ ತರಬೇಕು ಅಲ್ಲಿ ಅಂಬರಿಗೆ. ಟೈಮ್ ಬರೀ ಆಗ್ತದೆ, 1-3 ಆಗ್ತದೆ, ಅದಕ್ಕೆ ಮುಂಚೆ ಕಟ್ಟೋದಕ್ಕೆ 1/2 ಗಂಟೆ ಹಿಡಿತದಲ್ಲ, ಅದರಿಂದ ಸಾಮಾನ್ಯವಾಗಿ ಅಲ್ಲಿ ಆ ಅರಮನೆ ಒಳಗಡೆ ಆ ಚಾಮುಂಡೇಶ್ವರಿ ದೇವಿ ವಿಗ್ರಹವನ್ನು ಇಟ್ಟು ಆ ಸಾಂಪ್ರದಾಯಿಕ ಪೂಜೆ ಮಾಡುವಂತ ವ್ಯವಸ್ಥೆ ಆಗ್ತಾ ಇರ್ತದಲ್ಲಿ. ಓಕೆ ಓಕೆ ಓಕೆ. ಅದಾದ್ಮೇಲೆ ಆದ್ಮೇಲೆ ತಂದು ಅಂಬಾರಿ ಕಟ್ಟಿದ್ರು, ಅದು ಅಂಬಾರಿ ಮೇಲೆ ಇಟ್ಟು ಕೊನೆಗೆ ಎಲ್ಲ ಪೂರ್ತಿ ಕಟ್ಟಿ ರೆಡಿ ಆಗಿರ್ತಾರೆ, ಸಜ್ಜು ಮಾಡ್ಕೊಂಡು ನಂತರ ಬಂದು ಅಲ್ಲಿ ಚಿಕ್ಕಡಮ್ಮೆ 2 ಗಂಟೆ 2:30 ಏನೋ ಒಂದು ಟೈಮ್ ಇರ್ತದೆ, ಆ ಟೈಮಿಗೆ ಆ ಪೂಜೆನ ಆರಂಭ ಮಾಡುವಂತ ವ್ಯವಸ್ಥೆ ಇರುತ್ತೆ. ಅದಕ್ಕೂ ಕೂಡ ಮುಹೂರ್ತ ಎಲ್ಲ ಮುಹೂರ್ತ ಫಿಕ್ಸ್ ಆಗಿರ್ತದೆ, ಎಷ್ಟು ನಿಮಿಷ ಎಷ್ಟು ಗಂಟೆ ಅಲ್ಲೇ ಪೂಜೆ ಮಾಡಬೇಕು ಆ ಟೈಮಲ್ಲಿ ಮಾಡ್ತಾರೆ. ಸರ್, ಹಿಂದೆಲ್ಲ ಈ ಜಂಬೂ ಸವಾರಿ ಹೊರಟಾಗ, ಮೆರವಣಿಗೆ ಹೊರಟಾಗ ಹಿಂಗ್ ಹೋಗಿ ವಾಪಸ್ ಬರೋ ತನಕ, ಮೀನ್ವೈಲ್ ಈಗ ಬರ್ತಾರಂತ ಬ್ರೇಕಿಂಗ್ ನ್ಯೂಸ್, ಜಿಲ್ಲಾಡಳಿತಕ್ಕೆ ಅಂಬಾರಿ ಹಸ್ತಾಂತರ, ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯಲ್ಲಿ ತಾಯಿ ಚಾಮುಂಡಿಯ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಮೈಸೂರು ಜಿಲ್ಲಾಡಳಿತಕ್ಕೆ ಅಂಬಾರಿ ಹಸ್ತಾಂತರವಾಗಿದೆ. ತದನಂತರದಲ್ಲಿ ಅದನ್ನ ಈಗ ಮುಂದಿನ
ಎಲ್ಲ ರೀತಿ ರಿವಾಜ್ಗಳಿಗೇನಿದೆ, ಪ್ರತೀತಿಗಳಿದೆ, ಅದಕ್ಕೊಂದು ಮುನ್ನುಡಿ ಬರೆಯುವಂಥ ಪ್ರಯತ್ನ ನಾಂದಿ ಹಾಡ್ತಿದ್ದಾರೆ. ಸೊ ಹಾಗಾಗಿ ದಸರಾದ ಪ್ರಕ್ರಿಯೆಗಳು ಸರ್, ಅರಮನೆ ಆವರಣದಲ್ಲಿ ಈ ಪ್ರಕ್ರಿಯೆಗಳು ಈಗ ಶುರು ಆಗ್ತಿದೆ ಅಲ್ಲ ಸರ್? ಜಿಲ್ಲಾಡಳಿತ ಅಂತ ತೋರಿಸ್ತಾ ಇದ್ರಲ್ಲ, ಜಿಲ್ಲಾಡಳಿತ ಪೂರ್ತಿ ಮೊದಲು ಜಿಲ್ಲಾಧಿಕಾರಿ ಬರ್ತಾರೆ. ಆ ಜಿಲ್ಲಾಧಿಕಾರಿ ಸಂಪೂರ್ಣವಾಗಿ ಅರಮನೆಯಿಂದ ಏನು ಒಂದು ವಿಗ್ರಹ ಇದೆಯೋ ಅದು ಹಸ್ತಾಂತರ ಮಾಡ್ಕೊಳ್ಬೇಕು. ಅದು ವಿಧಿವಿಧಾನಗಳಿದೆ, ಕರೆಕ್ಟ್, ಅದು ಪತ್ರ ಸೈನ್ ಆಗಿರ್ಬೋದು, ನಂತರ ಸಾಕ್ಷಿಗಳ ಸೈನ್ ಇರ್ಬೋದು, ಹಸ್ತಾಂತರ ಮಾಡುವಂಥದ್ದು. ಅಲ್ಲಿ ಪೂಜೆ ಆದ ತಕ್ಷಣ ನಂತರ ಅದನ್ನು ಕೊಂಡೋಗಿ ಅರಮನೆ ಆನೆ ಮೇಲೆ ಕೂರಿಸುವಂಥದ್ದು. ಅಂಬಾರಿ ಒಂದು ಏನು ಮಂಟಪ ಇದೆ, ಮಂಟಪ ಕೂರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಈಗ ನೀವು ಮೊದಲೇ ಹೇಳಿದ್ರೆ ಸೂತಕ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಭಯ ಇತ್ತು. ಸಾಮಾನ್ಯವಾಗಿ ಅದು ನಮ್ಮ ಆಧುನಿಕ ಈ ಸಾರ್ವಜನಿಕ ದಸರಾ ಅಂದರೂ ಕೂಡ ಅದು ಮೈಸೂರಂತ ಜನಗಳು ಬರುವಂಥದ್ದು. ಅಂದರೆ ಮೈಸೂರಿನ ವಂಶಸ್ಥರು ಯಾವ ಕಾರಣಕ್ಕೂ ತೊಂದರೆ ಕೊಡೋ ಸಾಧ್ಯ ಇಲ್ಲ. ಉದಾಹರಣೆಗೆ ಮನೇಲಿ ಅಡುಗೆ ಆಗಿರ್ತದೆ, ತಾಯಿಗೆ ಹುಷಾರಿರೋದಿಲ್ಲ, ತಾಯಿನೇ ಹಾಕೊಂಡು ಅಡುಗೆ ಊಟ ಮಾಡಬೇಕಾದ್ರೆ ಅದೇನು ಆಗಲೇಬೇಕು ಅಂತೇನಿಲ್ಲ, ನಾವೇ ಹೋಗಿ ಹಾಕೊಳ್ಬೋದಲ್ಲ, ಅದು ಬೇರೆ ಯಾರು ಹಾಕ್ಬೋದಲ್ಲ. ಆ ಟೈಪಲ್ಲಿ ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಬದಲಿ ವ್ಯವಸ್ಥೆ ಇರ್ತದೆ. ಆ ಬದಲಿ ವ್ಯವಸ್ಥೆಯಿಂದ ಹಸ್ತಾಂತರ ಮಾಡಿದರೆ ಸುಗಮವಾಗಿ ಸುಲಲಿತವಾಗಿ ದಸರಾ ಮೆರವಣಿಗೆ ಆರಂಭ ಆಗ್ತಾ ಇದೆ. ಸರ್, ಹಿಂಗೆ ವ್ಯವಸ್ಥೆ ಹಿಂದೆ ರಾಜ ಮಹಾರಾಜರೆ ಬನ್ನಿ ಮಂಟಪ ತನಕ ಹೋಗಿ ಮತ್ತೆ ವಾಪಸ್ ಹಂಗೆ ಬರೋರು ಆಕ್ಚುಲಿ ಇಲ್ಲ, ಬರೋದಿಲ್ಲ, ಪ್ರತಿ ನಿಲ್ತಲ್ಲ ಸರ್, ಬರೀ ಹೋಗೋದಷ್ಟೇ ಇದೆ, ಬರೋದಂತೇನಿಲ್ಲ. ಇಲ್ಲ ಇಲ್ಲ, ಈಗ ಮೊದಲು ಮರಣಿಗೆ ಹೋದ ತಕ್ಷಣ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಇವತ್ತಿನ ಕಾಲದ ಶಬ್ದ ಚಿತ್ರಗಳು, ಜನಪದ ಕಲಾರೂಪಗಳು ಎಲ್ಲ ಸಂಪೂರ್ಣವಾಗಿರ್ತು. ಕೇವಲ ಅಂಬಾರಿ ಒಂದೇ ಕೇಂದ್ರವಲ್ಲ, ಅಂಬಾರಿ ಪ್ರಮುಖ ಕೇಂದ್ರವಲ್ಲ ಕೂಡ, ಅದು ಹಿಂದೆ ಮುಂದೆ ಬೇಕಾಷ್ಟು ಬರ್ತದೆ. ನಂತರ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಶಮಿ ಪೂಜೆ ಅಂತ ಹೇಳ್ತೀವಲ್ಲ, ಬನ್ನಿ ಮಂಟಪ ಪೂಜೆ ಮಾಡಿ ಶಮಿರಕ್ಷಕ್ಕೆ ಪೂಜೆ ಮಾಡಿ ನಂತರ ಅಲ್ಲಿಗೆ ಅವತ್ತಿನ ನವರಾತ್ರಿ ಕಾರ್ಯಕ್ರಮ ಮತ್ತು ದಶಮಿ ಕಾರ್ಯಕ್ರಮ ಅಂತ್ಯ ಆಗ್ತದೆ. ನಂತರ ಮಾಡುವಂಥ ಇವತ್ತಿನ ಟಾರ್ಚ್ ಲೈಟ್ ಪೀರಿಯಡ್ ಇದೆ ಅವೆಲ್ಲ ಇತ್ತಿ ಆಧುನಿಕವಾಗಿ ಮಾಡುವಂಥದ್ದು. ಆಗಲೂ ಕೂಡ ಸೈನಿಕರು ಅಥವಾ ಕುದುರೆ ರೇಸ್ ಮಾಡುವಂಥ ಎಲ್ಲ ಈ ಸರ್ಕಸ್ನೇ ಹೇಳ್ತೀವಿ ಆ ಟೈಮಲ್ಲಿ ಒಂದು ರೀತಿ ಮನರಂಜನೆ ನೀಡ್ತಾ ಇದ್ರು. ಅಂದರೆ ನೀವು ಹೇಳಿದಾಗೆ ರಾಜರು ಹೋಗ್ತಾಯಿದ್ರು, ಮಹಾರಾಜರು ಪೂಜೆ ಮಾಡ್ತಾಯಿದ್ರು, ವಾಪಸ್ ಬರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಹೋಗೋದೇ ದೊಡ್ಡ ದುಸ್ತರ ಆಗಿರೋದ್ರಿಂದ ವಾಪಸ್ ಅಲ್ಲಿ ಅಂಬಾರಿ ಬರ್ತದೆ, ಆದರೆ ಮೆರವಣಿಗೆ ಇರೋಲ್ಲ ಅಷ್ಟೇ. ಮೆರವಣಿಗೆ ಆಚರಣೆಗಳಾಗಿರ್ಬೋದು, ಆ ಟ್ಯಾಬ್ಲೆಟ್ಗಳಾಗಿರ್ಬೋದು, ಯಾವ ಇರೋದಿಲ್ಲ. ಕೇವಲ ವಾಪಸ್ ಒಂದು 6 ಗಂಟೆ 7 ಗಂಟೆಗೆ ಅಲ್ಲಿ ಟಾರ್ಚ್ ಪೀರಿಯಡ್ ಆರಂಭ ಆಗ್ತದ ಮೇಲೆ ಈ ಕಡೆ ವಾಪಸ್ ಬರ್ತಾ ಇರ್ತದೆ. ಸರ್, ಮೈಸೂರು ಅಂತ ಹೇಳಿದಾಗ ಜೊತೆಗೆ ಜಂಬೂ ಸವಾರಿ ಅಂತ ಹೇಳಿದಾಗ ಐತಿಹಾಸಿಕವಾಗಿ ನಿಮಗೆ ತುಂಬಾ ನೆನಪು ಮಾಡ್ಕೊಳ್ಳೇಬೇಕು ಅಂತ ಹೇಳುವಂತ ಕ್ಷಣ ಯಾವುದು ಅಂತ ಅನ್ಸುತ್ತೆ? ಐತಿಹಾಸಿಕ ಪ್ರತಿಯೊಂದು ಫೀಲ್ಡಲ್ಲಿದೆ. ಉದಾಹರಣೆಗೆ ಮೈಸೂರಲ್ಲಿ ಯಾವ ತಿಂಡಿ ತಿನಿಸುಗಳಾಗಿರ್ಬೋದು, ಥಿಯೇಟರ್ಗಳಾಗಿರ್ಬೋದು, ಹಿಂದೆಲ್ಲ ಸರ್ಕಸ್ ನಡೀತಾ ಇತ್ತು, ರಂಗದ ನಾಟಕ ನಡೀತಾ ಇದ್ದು. ಈ ನಾಟಕ ಅಂದರೆ ಈ ಸರ ಇದು ದಸರಾ ಸಂಭ್ರಮದಲ್ಲಿ 2 ಟೈಪ್ ನಾಟಕ ಬರ್ತದೆ, ಒಂದು ವೃತ್ತಿ ರಂಗಭೂಮಿಯವರು, ಒಂದು ರಂಗಭೂಮಿಯವರು ಅಂತ. ಅವರು ಪ್ರತಿಯೊಬ್ಬರು ಕೂಡ ಹವ್ಯಾಸಿ ರಂಗಭೂಮಿಯವರು, ಪ್ರತಿಯೊಬ್ಬರು ಕೂಡ ಅಲ್ಲಿ ಅವಕಾಶ ಇತ್ತು. ಮಹಾರಾಜರೆಲ್ಲ ಈ ಪ್ರಸಿದ್ಧ ನಾಟಕ ಕಂಪನಿಗಳನ್ನು ಕರೆಸ್ತಾ ಇದ್ರು. ಅದು ಯಾವ ನಾಟಕ, ನಮ್ಮಲ್ಲಿ ಪೌರಾಣಿಕ ನಾಟಕ ಇರ್ಬೋದು ಅಥವಾ ಶೇಕ್ಸ್ಪಿಯರ್ ಬರೆದಂಥ ನಾಟಕಗಳೆಲ್ಲವೂ ಕೂಡ ಪ್ರದರ್ಶನ ಮಾಡ್ತಾ ಇದ್ರು. ಅದು ಇತ್ತೀಚೆಗೆ ನಾಟಕ ಕಡಿಮೆ ಆಗಿ ಸಿನಿಮೋತ್ಸವ ಜಾಸ್ತಿ ಆಗ್ತಾ ಇದೆ, ಸರ್ಕಸ್ ಸಂಪೂರ್ಣವಾಗಿ ಮುಚ್ಚೋಯ್ತದ. ಈಗ ಎಲ್ಲ ಮನರಂಜನೆ ಪ್ರತಿಯೊಂದು ನೋಡುವಂಥ ವ್ಯವಸ್ಥೆ ಇದೆ. ಅದಕ್ಕೆ ಮೈಸೂರಿಗೆ ಹೋದಂಥವ್ರು ಕೆಲವು ನವರತ್ನಗಳನ್ನು ಪರ್ಚೇಸ್ ಮಾಡ್ತಾರೆ, ನವರತ್ನಗಳು. ಅದರಿಂದ ದುಡ್ಡು ಹೆಚ್ಚಬೇಕಾಗಿಲ್ಲ. ಆ ನವರತ್ನಗಳು ಯಾವ್ದು ಅಂದ್ರೆ ಮೊದಲಿಂದ ಮೈಸೂರು ಮಲ್ಲಿಗೆ ಅಂತ. ಹಂಗಾದ ನಾನು ನವರತ್ನಕ್ಕೂ ಈ ಮೈಸೂರಿಗೂ ಎಲ್ಲಿಂದ ಲಿಂಕ್ ಅಂತ ಯೋಚನೆ ಮಾಡ್ತೀವಿ, ಒಂದ್ ಕ್ಷಣ ಯೋಚನೆ ಮಾಡ್ತೀವಿ. ಪ್ರತಿಯೊಬ್ಬರು ಅಲ್ಲಿ ಯಾರು ಈ ನವರತ್ನಗಳಲ್ಲಿ ಪ್ರತಿಯೊಂದು ತಂದೆ ತರ್ತಾರೆ. ಈಗ ಮೈಸೂರು ಭಾಗ ಜನರು ಯಾವುದೇ ಒಂದು ಮಹಿಳೆ ಆಗಿರಲಿ, ಹೆಣ್ಮಕ್ಳು ಆಗಿರಲಿ, ಮೈಸೂರಿಗೆ ಅಟ್ಲೀಸ್ಟ್ ಒಂದು ಮೊಳನಾದ್ರೂ ಒಂದು ಮೈಸೂರು ಮಲ್ಲಿಗೆ ತಗೊಂಡ್ರೆ ನವರತ್ನ ಅದೆಲ್ಲ ಹರಳುಗಳು ನವರತ್ನಗಳು ಅಂತಿರ್ತಾರೆ. ಅದಕ್ಕೆ ಕೇಳಿ ಯಾವ ನವರತ್ನಗಳು ಅಂದ್ರೆ ಮೈಸೂರು ಮಲ್ಲಿಗೆ, ಮೈಸೂರು ಶ್ರೀಗಂಧ 2, ಮೈಸೂರು ಪಾಕ್ 3, ಮೈಸೂರು ವಿಳ್ಳೆದೆಲೆ 4, ಮೈಸೂರು ಪೇಟ. ಓ, ಅದಕ್ಕೆ ಎಲೆ ತೋಟ ಅಂತಾರೆ ಆ ಕಡೆ. ಎಲೆ ತೋಟ ಇದೆ ನಿಮ್ಮ ಇದ್ರತ್ರ ನಂಜನಗೂಡು? ನಂಜನಗೂಡು ಹೋಗ್ಬೇಕಾದ್ರೆ ಎಲೆ ತೋಟದ ಏರಿಯಾ, ಎಲೆ ತೋಟ ಅಂತ ಅಗ್ರಹಾರದಿಂದ ಜೆಎಸ್ಎಸ್ ಹೋಗ್ಬೇಕಾದ್ರೆ ಹೋಗ್ಬೇಕು, ಹೊಸ ಜೆಎಸ್ಎಸ್ ಇದೆ ನಂಜನಗೂಡು ಹೋಗೋ ರಸ್ತೆಯಲ್ಲಿ ಎಲೆ ತೋಟ ಅಂತ ಕರೆಯೋದು. ಅದು ವಿಳ್ಳೆದೆಲೆ, ಮೈಸೂರು ವಿಳ್ಳೆದೆಲೆ ವಿಶೇಷ. ಎಷ್ಟು ಹೆಚ್ಚು ಕ್ಷಾರ ಅಂತ ಹೇಳ್ತೀವಿ, ಖಾರ ಖಾರ ಇರಲ್ಲ, ಬಹಳ ವೈಟ್ಗೆ ಬಹಳ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರ್ತದೆ. ಅದೊಂದು ರೀತಿ ಸಾಮಾನ್ಯವಾಗಿ ಮೈಸೂರಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮೈಸೂರನ್ನೇ ಬಟ್ ಹಬ್ಬದ ಊಟ ಆದ್ಮೇಲೆ ಕರೆಕ್ಟ್ ಒಂದೂವರೆಗೆ ನೆನಪು ಮಾಡ್ತೀರಾ ಸರ್? ಓಕೆ, ನೆಕ್ಸ್ಟ್ ಸರ್, ಮೈಸೂರು ವಿಳ್ಳೆದೆಲೆ ಆಯ್ತು, ಮೈಸೂರು ಪೇಟ. ಮೈಸೂರು ಪೇಟ ಯಾಕೆಂದ್ರೆ ಸಾಮಾನ್ಯವಾಗಿ ನೋಡಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಪೇಟ ಹಾಕಿ ಹಾಕ್ತಾರೆ ಮದುವೆ ಒಂದಲ್ಲ, ಸಾಮಾನ್ಯವಾಗಿ ಅದು ಮದುವೆಯಲ್ಲಿ ಕಂಪಲ್ಸರಿ. ಉದಾಹರಣೆಗೆ ನಾರ್ತ್ ಕರ್ನಾಟಕ ಬೇರೆ ಇರ್ಬೋದು, ಕೇಸರಿ ರುಮಾಲ್ ಇರ್ಬೋದು, ಸೌತ್ ಕರ್ನಾಟಕ ಬೇರೆ ಬೇರೆ ಇರ್ಬೋದು, ಪಂಜಾಬ್ ಬೇರೆ. ಬಟ್ ಮೈಸೂರು ನಾಡಲ್ಲಿ ಮೈಸೂರು ಹಳೆಯ ಮೈಸೂರು ಇಲ್ಲ, ಆ ಮೈಸೂರು ಪೇಟ ಹಾಕಿ ಹಾಕ್ತಾರೆ ಸಾಮಾನ್ಯವಾಗಿ. ಕೊನೆಗೆ ಆ ಮೈಸೂರು ಪೇಟ ಇವತ್ತು ಜರಿಪೇಟ ಅಂತ ಬಹಳ ಫೇಮಸ್ ಅದು. ಮತ್ತೆ ಮೈಸೂರು ರೇಸ್ ಮೀನು ಒಂದು ದೊಡ್ಡ ಇತಿಹಾಸನೇ ಇದೆ, ಅದ್ಭುತ. ಹೌದು, ಯಾಕೆಂದ್ರೆ ಇವತ್ತು
ಈ ಟೋಟಲ್ ಪ್ರೊಡಕ್ಷನ್ ಆಫ್ ದ ಸಿಲ್ಕ್ 90% ಪ್ರೊಡಕ್ಷನ್ ಆಗೋದು ಕರ್ನಾಟಕದಲ್ಲೇ. ವರ್ಲ್ಡ್ ಅಲ್ಲಿ ಫೇಮಸ್ ಮಾರ್ಕೆಟ್ ಇರೋದು ರಾಮನಗರದಲ್ಲೇ. ಹಾಗೆ ಹಲವಾರು ರೀತಿ ದುರಾದೃಷ್ಟ ಅಂತಂದ್ರೆ ಫ್ಯಾಕ್ಟ್ರಿಗಳಿಲ್ಲ ಇಲ್ಲಿ, ಕೈ ಮಗ್ಗ ಮುಚ್ಚೋಗಿದೆ ಎಲ್ಲ. ತಮಿಳ್ನಾಡು ಆ ಕಡೆ ಆಂಧ್ರ ಕಡೆ ಹೋಗ್ತದೆ, ಅದು ಇರಲಿ. ಮೈಸೂರು ರೇಷ್ಮೆ ಆಯ್ತು, ಮತ್ತೆ ಮೈಸೂರು ಟಾಂಗ ಅಂತ. ಟಾಂಗ ಅಂದ್ರೆ ಡಿಫ್ರೆಂಟ್ ಟೈಪ್ ಅಲ್ಲಿ ಇದೆ. ಇಲ್ಲ ಮೊನ್ಮನೆ ಕೂಡ ನೋಡಿದೆ ನಾನು, ಯಾರು ಈಗಂತೂ ತುಂಬಾ ಡಿಮ್ಯಾಂಡ್ ಬೇರೆ. ದಂಪತಿಗಳು ಮೈಸೂರು ಪೇಟ್ ಹಾಕೊಂಡು ಕಿರಿ ಹಾಕೊಂಡು ಸಂಪೂರ್ಣವಾಗಿ ಹೋಗುವಂತದ್ದು. ಈ ನೋಡಿ, ಮನುಷ್ಯ ಎಷ್ಟೇ ಶ್ರೀಮಂತನಾಗಿದ್ರು ವಾಪಸ್ ಮರಳಿಗೂಡಿಗೆ ಅಂತ ತನ್ನ ಮೂಲ ಏನ್ ರೀತಿ ವ್ಯವಸ್ಥೆ ಇತ್ತು ಅದನ್ನ ಬಯಸ್ತಾನೆ ಜಾಸ್ತಿ. ಈಗ ಟಾಂಗಾದಲ್ಲಿ ಡಿಫ್ರೆಂಟ್ ಟಾಂಗ್ಗಳಿದೆ. ಮೊದಲು ಓಪನ್ ಟಾಂಗ್ ಚಿಕ್ಕ ಬರುವಂತದ್ದು, ಕವರ್ ಆಗಿರುವಂತದ್ದು, ಮತ್ತೆ ರಥ ಟೈಪ್ ಅಲ್ಲಿ ಸಾರೋಡ್ ಬರುವಂತದ್ದು, ಎರಡು ಕುದುರೆ, ನಾಲ್ಕು ಕುದುರೆ, ಆರು ಕುದುರೆ ಕಟ್ಟುವಂತದ್ದು. ಹೀಗೆ ಡಿಫ್ರೆಂಟ್ ಟೈಪ್ ಸಿಂಗಲ್ ಕುದುರೆ ಅಷ್ಟೇ ಅನ್ಸುತ್ತಲ್ಲ ಸರ್? ಈ ಸಿಂಗಲ್ ಇದೆ, ಡಬಲ್ ಇದೆ. ಡಬಲ್ ಇದೆ, ನಾಲ್ಕು ಕುದುರೆಗಳ ರಥ ಅಂತ ಹೇಳ್ತೀವಿ ಆ ಟೈಪ್ ಇದೆ. ಅವೆಲ್ಲ ಹಿಂದೆ ಏನ್ ವಿಶೇಷ ಅಂತಂದ್ರೆ, ಈ ರಾಯಲ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ರಾಯಲ್ ಫ್ಯಾಮಿಲಿ ಅಥವಾ ಶ್ರೀಮಂತರು ಪ್ರತಿಯೊಬ್ಬರು ಕೂಡ ತಮ್ಮ ಮದುವೆಗಳಲ್ಲಿ ಈ ಟಾಂಗವನ್ನೇ ಬಳಸ್ತಾ ಇದ್ರು. ಸಾರೋಟ್ರಲ್ಲಿ ಬಳಸ್ತಾ ಇದ್ರು. ಅದನ್ನ ಗಂಡನ ಕರ್ಕೊಂಡು ಬರ್ಬೇಕಾದ್ರೆ ಸಂಪೂರ್ಣವಾಗಿ ಮೈಸೂರು ಬ್ಯಾಂಡ್ ಅಂತ ಸಪರೇಟ್ ಆಗಿದೆ, ಅದನ್ನ ಮುಂದೆ ಇಟ್ಕೊಂಡು ಅದ್ ಬಂದ್ರೆ ಅದ್ ಜರಿ ಪೇಟ, ಜರಿ ರೇಷ್ಮೆ ಶಾಲು, ಜರಿ ಪಂಚೆ ಹಾಕೊಂಡಿದ್ರೆ ಅದು ಕಳೆ ಮೈಸೂರು ವ್ಯಕ್ತಿಗಳು ಅಂತ. ಅದು ಪರಂಪರೆ ಇವತ್ತು ಕೂಡ ಇದೆ. ಮೈಸೂರಿಗೆ ಹೋದ್ರಿಲ್ಲ, ಮೈಸೂರಿನ ಎಲ್ಲಾ ಭಾಗದ್ರು ಪೂರ್ತಿ ಆ ಒಂದು ಪರಂಪರೆ ಇವತ್ತು ಕಾಪಾಡ್ಕೊಂಡು. ಸರಿ, ಟಾಂಗ ಆದ್ಮೇಲೆ ಇನ್ನೊಂದು ನೆನಪಾಗ್ತಿದೆ, ಟೆಲ್ ಮೀ ಸರ್, ಈ ದಸರಾ ಸಂದರ್ಭದಲ್ಲಿ ಈಗ ಬಿಟ್ಬಿಡಿ ಸರ್, ಒಂದು 50 ವರ್ಷದ ಹಿಂದಕ್ಕೆ ಹೋಗೋಣ, ಫ್ಲಾಶ್ ಬ್ಯಾಕ್ ಆಗಿ ನಾವು, ನೀವಂತೂ ನೆನಪಿಸ್ಕೋತೀರ ಅನ್ಸುತ್ತೆ ನನ್ನ ಪ್ರಕಾರ. ಸುತ್ತಮುತ್ತ ಎಲ್ಲ ಹಳ್ಳಿಗರು ವಿಜಯದಶಮಿ ಅಲ್ಲಿ ನಡೆಯುತ್ತೆ ದಸರಾ ಮೆರವಣಿಗೆ ನೋಡಬೇಕು ಅಂತ ಈ ಹಳ್ಳಿ ಕಡೆಯಿಂದ ಏನೋ ಗಾಡಿ ಕಟ್ಕೊಂಡು ಸರ್. ಈಗ ಎತ್ತಿನ ಗಾಡಿ ಅಂದ್ರೆ ಮೊದಲು ಮರದ ಗಾಡಿ ಅಂತ ಬಂದ, ಕರೆಕ್ಟ್. ನೆಕ್ಸ್ಟ್ ಟೈರ್ ಗಾಡಿಗಳಂತ ಬಂದ, ಕರೆಕ್ಟ್. ಸಾಮಾನ್ಯವಾಗಿ ಇವತ್ತೇನು ನಮಗೇನು ವಾಹನ ಸೌಲಭ್ಯಗಳು ಜಾಸ್ತಿ ಇರಲಿಲ್ಲ. ಈ ಒಂದು ಹೆಚ್ಚು ಕಡಿಮೆ 20 ಮೈಲಿ 30 ಮೈಲಿ ಅಂತಿದ್ದಲ್ಲ ಕಿಲೋಮೀಟರ್ ಇಲ್ಲಾಗ, ಹಾಗೆ ಹೆಚ್ಚು ಕಡಿಮೆ ಎಲ್ಲ 30-40 ಮೈಲಿಗಳಿಂದ ಒಂದು ಗಾಡಿಯಲ್ಲೇ ಒಂದು 3-4 ದಿವಸಕ್ಕಾಗುವಂಥ ಊಟ, ಏನು ಡ್ರೈ ಫ್ರೂಟ್ಸ್ ಏನೋ ಚಪಾತಿ ಅಥವಾ ಮತ್ತೊಂದು ತಂದೋ ಅಥವಾ ಅಡುಗೆ ಮಾಡೋ ಪರಿಕರಗಳನ್ನ ಬುತ್ತಿ ಕಟ್ಸ್ಕೊಂಡು ಬರ್ತಾಯಿದ್ರು. ಯಾಕೆಂದ್ರೆ ಅವ್ರೇನು ಯಾರ ಮೇಲೆ ಡಿಪೆಂಡ್ ಆಗ್ತಿರಲ್ಲ, ಹೋಟೆಲ್ ಮೇಲೆ ಆಗಲಿ ಮತ್ತೊಂದಾಗಲಿ ಡಿಪೆಂಡ್ ಆಗ್ತಿರಲಿಲ್ಲ. ಇಲ್ಲಿ ಗಾಡಿಗಳು ನಿಲ್ಲೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀರ ಆ ಕಾಲದಲ್ಲಿ, ಅಂದ್ರೆ ಪಾರ್ಕಿಂಗ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಮೆರವಣಿಗೆ ಸಾಗುವ ರೋಡಿನ ಇಕ್ಕೆಲೆಗಳಲ್ಲಿ ಪಾರ್ಕ್ ಮಾಡ್ಬಿಡೋದು ಅದನ್ನ? ಇಲ್ಲ, ಮಾಡ್ತಿರಲ್ಲ. ಈ ಅರಮನೆ ಪಕ್ಕದಲ್ಲಿ ಇವತ್ತು ಕಾರ್ ಪಾರ್ಕಿಂಗ್ ಇದೆ, ಹೌದು. ನಂತರ ಕೆಲವು ಈ ಆ ಟೌನ್ ಹಾಲ್ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಿ ಜನಗಳು ಇಕ್ಕೆಲೆಗಳಲ್ಲಿ ನೋಡಕ್ ಅವಕಾಶ ಇತ್ತು. ಈಗ ನೀವು ಹಳೆಯ ಕೆಲವು ತೈಲ ಚಿತ್ರಗಳು ಇದೆ, ಬ್ರಿಟಿಷ್ ಬರೆದ ಚಿತ್ರಗಳು, ಅಲ್ಲಿ ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಜನಗಳು ಸಂಪೂರ್ಣ ಸಹಜ ರೋಡಲ್ಲಿ ಇದ್ಕೊಂಡು ಇಕ್ಕೆಲೆಗಳಲ್ಲಿ, ಅದು ಮೇನ್ ಮಹಡಿ ಮನೆಗಳಿದ್ವು, ಪ್ರತಿಯೊಂದು ಮಹಡಿ ಕಿಟಕಿಗಳಲ್ಲಿ ಆ ಮಹಲ್ಗಳಲ್ಲಿ ಸಂಪೂರ್ಣ ಜನ ನೋಡ್ತಾ ಇದ್ದು. ಇತ್ತೀಚೆಗೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಜನ ನೋಡ್ಬೇಕು ಅಂತ ಮರಗಳಲ್ಲಿ ಇಡುವಂತ ವ್ಯವಸ್ಥೆ ಇದೆ. ಮೋಸ್ಟ್ಲಿ ತೋರಿಸ್ಬೋದು ನಿಮ್ಮಲ್ಲಿ ವ್ಯವಸ್ಥೆ ಇದೆ. ಶಕ್ತಿ ಹತ್ತಬೇಕು ಈ ಅಲ್ಲಿ, ಯಾಕೆ ಅಂತ ನೀವು ಹೇಳಿದಾಗ ಅಪೂರ್ವದ ಕ್ಷಣಗಳಿದು. ವರ್ಷಕ್ಕೊಮ್ಮೆ ಬರುವಂತದ್ದು, ಅದೇಷ್ಟು 1 ಗಂಟೆಯಲ್ಲಿ ಆದೋಗುವಂತದ್ದು. ಅಲ್ಲಿ ಒಂದೇ ಬರೀ ಅಂಬಾರಿ ಒಂದಲ್ಲ, ಹಿಂದೆ ಮುಂದೆ ಬೇಕಾದ ಸರೋಡ್ ಇರ್ತದೆ. ಈ ನೀವು ಹೇಳಿದಲ್ಲಿ ನವರತ್ನಗಳಲ್ಲಿ ಲೈಫಲ್ಲಿ ಒಂದ್ಸರಿ ಈ ತರದ ಸಂಭ್ರಮ ಇದ್ದಾಗ ಜಾತ್ರೆ ಟೈಪ್ ಇವೆಲ್ಲ ಸಿಗಲ್ಲ. ಎಸಿ ರೂಮ್ ಅಲ್ಲಿ ಕುತ್ಕೊಂಡು ನೋಡೋದ್ ಬೇರೆ, ಈ ತರದ ಕಂಡೀಷನ್ ನೋಡಿ ಮಜಾ ಮಾಡೋದೇ ಬೇರೆ. ಅದಕ್ಕೊಂದು ಗ್ರೂಪ್ ಇರಬೇಕು, ನೋಡೋ ಮನಸ್ಥಿತಿಯ ವ್ಯಕ್ತಿತ್ವಗಳಿರ್ಬೇಕು. ಫ್ರೆಂಡ್ಸ್ ಜೊತೆ ಹೋಗಿ ದಸರಾ ನೋಡೋದು ಅಂದ್ರೆ ಲೈಫ್ ಟೈಮ್ ಅಲ್ಲಿ ಅದ್ಭುತ. ಮಿಸ್ ಮಾಡ್ಬೇಡಪ್ಪ, ಮುಂದೆ ಮಾತಾಡಿ. ಮಗದೊಮ್ಮೆ ಮೈಸೂರು ದರ್ಬಾರ್ ಕಡೆ ನಮ್ಮ ಪಯಣ ಮುಂದುವರಿಸ್ತಾ ಇದ್ವಿ. ಇಡೀ ದಿವಸ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೈಸೂರಿನ ಎಲ್ಲ ಚಿತ್ರಣವನ್ನು ಹಿಡಿದಿಟ್ಟುಕೊಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಒಂದು ಮುಕ್ಕಾಲಾಗ್ತಿರೋ ಈ ಸಂದರ್ಭ, ಇನ್ನೊಂದು 1/2 ಗಂಟೆ ಸಮಯದಲ್ಲಿ ಅಲ್ಲಿನ ಪ್ರಾರಂಭಿಕ ಎಲ್ಲ ವ್ಯವಸ್ಥೆಗಳನ್ನು, ಗಳಿಗೆಗಳನ್ನು ನಿಮ್ಮೊಂದಿಗೆ ಹಿಡಿದಿಟ್ಟುಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬಿಕಾಸ್ ಅವಾಗಲೇ ಅರ್ಜುನನ ಮೇಲೆ ಅಂಬಾರಿ, ಅದಕ್ಕೆ ಆಗಲೇ ಹೇಳಿದ್ದು, ಒಂದು ಹಾಡು ನೆನಪಾಗುತ್ತೆ ನನಗೆ, ಆನೆ ಮೇಲೆ ಅಂಬಾರಿ ಮೇಲೆ ಜಂಬು ಸವಾರಿ, ಆಟದಲ್ಲಿ ಪಾಠದಲ್ಲಿ. ತುಂಬ ಪ್ರತಿಯೊಬ್ಬರು ಓದ್ಬೇಕಾದ್ರೆ ಚಿಕ್ಕ ವಯಸ್ಸಿನಿಂದ ಜಂಬೂ ಸವಾರಿ ಬಗ್ಗೆ ಗೊತ್ತಿಲ್ಲದೆ ಇರೋ ಯಾರ್ದಾರು ಒಬ್ಬ ಹುಡುಗ ಇದಾನ ಇಲ್ಲ ತಾನೆ? ಎಕ್ಸಾಕ್ಟ್ಲಿ. ಆನೆ ಮೇಲೆ ಕುಳಿತು ಒಂದು ರೀತಿ ಸವಾರಿ ಮಾಡೋದೇ ಯಾವಾಗಲೂ ಏನನ್ಸುತ್ತೆ ಅಂದರೆ ಜಂಬೂ ಸವಾರಿ ಹೆಂಗಾರು ಆಗಲಿ ಸರ್, ಇದು ಇದೊಂದು ರೀತಿ ಇದೆಯಲ್ಲ ಸರ್, ಅಂದರೆ ಒಂದು ರೀತಿ ಟಾಕು ಟೀಕಿನ ವ್ಯಕ್ತಿತ್ವದಲ್ಲಿ ಯಾವ್ದ್ರ ಮೇಲಾರ ಹಿಂಗೆ ಹೋಗ್ತಿದ್ರೆ ಏನು ಜಂಬೂ ಸವಾರಿ ಹೊರಟ್ಬಿಟ್ಟಿಯಾ ಅಂತಾರೆ ಹಳ್ಳಿ ಕಡೆ ಯಾವಾಗಲೂ. ಅದು ಗಾಂಭೀರ್ಯ ಅಂತ ಕರೆಯೋದು, ಅದನ್ನು ಗಜಗಾಂಭೀರ್ಯ ಅಂತ ಸೇರಿಸ್ಕೊಳ್ಳೋದಂಥದ್ದು. ಯಾಕೆಂದ್ರೆ ಬೇರೆ ಪ್ರಾಣಿಗಳು ನಡೆಯೋದು ಓಡೋದು ಬೇರೆ ಇರ್ತದೆ. ಆನೆ ಅದು ಮೆಜೆಸ್ಟಿಕ್ ಸ್ಟೈಲ್ ಅಂತ ಇರ್ತದಲ್ಲ, ಬಹಳ ನಿಧಾನವಾಗಿ ಹೆಜ್ಜೆ ಹಾಕೊಂಡು ಬಹಳ ನೋಡ್ಕೊಂಡು ಹೀಗೆ ಬರುವಂತದ್ದು. ಅಂಥದ್ರಲ್ಲಿ ಅಂಬಾರಿ, ಅದ ಮೇಲೆ ಮೂರ್ತಿಗಳು ಜನಗಳು ಕುಂತ್ರೆ ಅದಕ್ಕೊಂದು ವಿಶೇಷವಾದ ಕಳೆ ಇದ್ದೇ ಇರಲೇಬೇಕದು. ಜಂಬೂ ಸವಾರಿ ಅದಕ್ಕೆ ಕರೆಯೋದು. ಅದ್ಯಾಕೆಂದ್ರೆ ಆ ಗಜಗಾಂಭೀರ್ಯದ ಇದೆಯಲ್ಲ, ಹಾಕುವ ಶೈಲಿ ಇದೆಯಲ್ಲ, ಅದನ್ನ
ಫಾಸ್ಟ್ ಟ್ರಕ್ ಅಲ್ಲಿ ಓಡಲ್ಲ ಅದು, ಬಹಳ ನಿಧಾನವಾಗಿ ನಿಧಾನವಾಗಿ ಹೆಜ್ಜೆ ಹಾಕೊಂಡು ಹೋಗ್ಬೇಕಾದ್ರೆ ತೂಕವಾಗಿರ್ತದೆ, ನೋಡಕ್ಕೂ ಬಹಳ ಚೆನ್ನಾಗಿರ್ತದೆ. ಅದನ್ನೇ ಗಜಗಾಂಭೀರಿ ಅಂತ ಕರೆಯೋದು. ಇವಾಗಲೇ ನವರತ್ನಗಳ ಬಗ್ಗೆ ಹೇಳ್ತಾ ಇದ್ರಿ, ಎರಡು ಬಾಕಿ ಇದೆ. ಎರಡು ಬಾಕಿ ಇದೆ ಅಂದ್ರೆ ಈಗ ಮೈಸೂರು ಮಲ್ಲಿಗೆ, ಶ್ರೀಗಂಧ, ಮೈಸೂರು ಪಾಕ್, ವಿಳ್ಳೆದೆಲೆ, ಪೇಟ, ನಂತರ ರೇಷ್ಮೆ, ಟಾಂಗ ಆಯ್ತು. ಇನ್ನು ಎರಡು ಯಾವ್ದು ಅಂತಂದ್ರೆ ಮೈಸೂರಿನ ಬದನೆಕಾಯಿ ಬಹಳ ಫೇಮಸ್ ಅದು. ಅಯ್ಯೋ ಕರೆಕ್ಟ್, ಮೈಸೂರು ಬದನೆ ಎಣ್ಣೆಗಾಯಿ ಬೆಳೆದಂತ ಬಹಳ, ಅದೇನಾರ ವೈಟ್ ಇರ್ತದೆ, ಸಣ್ಣಕ್ಕಿರುತ್ತೆ, ಸಣ್ಣಕ್ಕಿರ್ತದೆ. ಸಾಮಾನ್ಯವಾಗಿ ಅದನ್ನ ಬದನೆಕಾಯಿ ಯಾವ ಟೀ ಒಂದು ಅಡಿಗೆ ಮಾಡಿದ್ರೆ ಅದು ಹೆಚ್ಚು ಬಾಯಿ ನೀರು ಬೀಳುವುದಂದ್ರೆ ಮಹಿಳೆಯರಲ್ಲಿ ಜಾಸ್ತಿ. ಸರ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಈರಂಗಿರೆ ಬದನೆಕಾಯಿ ಅಂತಾರೆ ಅದೇನಾ ಸರ್? ಇಲ್ಲ, ಅದು ಮೈಸೂರು ತಳಿ ಅಕ್ಷ ಮೂಲ. ಅಕ್ಕಪಕ್ಕ ಉದಾಹರಣೆಗೆ ಎಲ್ಲಿ ಬೇಕಾದ್ರೂ ಆಗ್ಬೋದು, ಮೈಸೂರು ಮೈಸೂರು ಸಿಟಿ ಒಳಗೆ ಆಗಬೇಕು ಅಂತೇನಿಲ್ಲ, ಅಕ್ಕಪಕ್ಕ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಮೈಸೂರು ಬದನೆ ತಳಿ ಅಂದ್ರೆ ಬಹಳ ಫೇಮಸ್ ಅದು. ಇತ್ತೀಚೆಗೆ ಸ್ವಲ್ಪ ಈ ಸಂಕ್ರಮಣ ಅಂತ ಹೇಳ್ತೀವಲ್ಲ ಅವೆಲ್ಲ ಆಗಿ ಸ್ವಲ್ಪ ಮೋರ ಸೊಗಡೋಗ್ಬಿಟ್ಟಿದೆ. ನೆಕ್ಸ್ಟ್ ಕೊನೆಯದಾದ ಅಂತಂದ್ರೆ ಚಿತ್ರಕಲೆ ಅಂತ. ಈ ಚಿತ್ರಕಲೆ ಅಂದ್ರೆ ವಿಶೇಷ ಅಂತಂದ್ರೆ ಈ ಮೈಸೂರು ಪರಂಪರೆ ಚಿತ್ರಕಲೆ ಒಂದಿದೆ, ನಂತರ ತಂಜಾವೂರು ಸ್ಟೈಲಿ ಚಿತ್ರಕಲೆ ಅಂತಿದೆ. ಇವತ್ತೇನು ನಾವೇನು ಸರಸ್ವತಿ ಲಕ್ಷ್ಮೀ ಗಣೇಶನ ಪೂಜೆ ಮಾಡ್ತೀವೋ ಆ ಕಲೆ ಪರಂಪರೆ ಬಂದಂತೆ ಮೈಸೂರಿನಲ್ಲಿ ರಾಜ ರವಿ ವರ್ಮ ಆಗಿರ್ಬೋದು, ತಂಜಾವೂರು ಶೈಲಿ ಆಗಿರ್ಬೋದು. ಅಲ್ಲಿ ಇವತ್ತು ನೀವು ನೋಡಿ ಈ ಅರಮನೆ ಒಳಗಡೆ ಆ ಸರಸ್ವತಿ ಮತ್ತೆ ಲಕ್ಷ್ಮೀ ಗಣೇಶನ ಆ ಮೂರ್ತಿ ಚಿತ್ರ ಇದೆಯಲ್ಲ, ಅದು ಪೂರ್ತಿ ತಂಜಾವೂರು ಶೈಲಿಯಿಂದ ಬರುವಂಥದ್ದು. ಆ ಚಿತ್ರಕಲೆಗೆ ಯಥೇಚ್ಛಕ್ಕೆ ಪ್ರೋತ್ಸಾಹ ಕೊಟ್ಟವರು ಈ ಮೈಸೂರು ಮಹಾರಾಜರು. ಆ ಒಂದು ಕಲೆ ಆ ಪರಂಪರೆ ಇವತ್ತು ಉಳ್ಕೊಂಡಿದೆ, ಇದಿಷ್ಟು ನವರತ್ನಗಳು ಅಂತ. ನಾವು ದೀಪ ಹಿಡಿದ ಮಹಿಳೆಯನ್ನ ನಾವು ಲೈಫ್ ಟೈಮ್ ಅಲ್ಲಿ ನಾವು ಯಾವತ್ತೂ ಮರೆಯೋಕೆ ಸಾಧ್ಯನೇ. ಹೌದು ಹೌದು, ಅದು ಲಲಿತ ಮಹಲ್ ಪ್ಯಾಲೇಸ್ ಹೋದ್ರೆ ಜಯಚಾಮರಾಜ ಆರ್ಟ್ ಗ್ಯಾಲರಿ. ಹೌದು, ಅದ್ಭುತ ಪ್ಯಾಲೇಸ್ ಅಂತ ಹೇಳೋಕ್ ನೆನಪಾಗುತ್ತೆ ಸರ್. ಯಾವ ಶೈಲಿಯಲ್ಲಿ ಕಟ್ಟಿದ್ದಾರೆ ನೋಡಿ ಪ್ಯಾಲೇಸ್ ಅಂದ್ರೆ, ಈಗ ನಾವು ಈ ಶೈಲಿ ಅಂತ ಬಂದಾಗ ಅಂದ್ರೆ ಸ್ಟೈಲ್ ಅಂತ ಹೇಳ್ತೀವಿ, ಆರ್ಕಿಟೆಕ್ಚರ್ ಸ್ಟೈಲ್ ಅಂತ. ಒಂದು ಧರ್ಮ ಪ್ರಕಾರ ವಾಸ್ತು ಪ್ರಕಾರ ಅಂತ ಹೇಳ್ತೀವಿ, ಇಂಜಿನಿಯರಿಂಗ್ ಪ್ರಕಾರ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ಹೇಳ್ತೇವೆ. ಈಗ ನಾವು ಈ ಅರಮನೆ ಕಾನ್ಸೆಪ್ಟ್ ಬಂದು ಏನ್ಸಿಯಂಟ್ ಪೀರಿಯಡ್ ಇರಲಿಲ್ಲ, ಆ ಮಿಡಿವಲ್ ಪೀರಿಯಡ್ನಲ್ಲಿ ಕೇವಲ ಕೋಟೆ ಇತ್ತು, ಅರಮನೆ ಮನೆಗಳ ಮಾತ್ರ ಇತ್ತು. ಈ ಮಾಡರ್ನ್ ಪೀರಿಯಡ್ನಲ್ಲಿ ಈ ಅರಮನೆ ಒಂದು ಕಲ್ಪನೆ ಬಂತು. ನಾವು ಮೈಸೂರು ಅರಮನೆ ಹೇಳಿದಾಗ ಮೊದಲಿಗೆ 1897 ಬೆಂಕಿ ಬೀಳ್ತು, ನಂತರ ಕೇವಲ 41 ಲಕ್ಷದಲ್ಲಿ ಇರುವಂಥ ಅರಮನೆ ಕಟ್ಟಿರುವಂಥದ್ದು ಹೆನ್ರಿ ಹಿರ್ವಿನ್ನ ಒಂದು ವಾಸ್ತುಶಿಲ್ಪ ಒಂದು ಮೇಲ್ವಿಚಾರಣೆಯಲ್ಲಿ. ಇಲ್ಲಿ ಆ ಶೈಲಿ ಅಂತ ಬಂದಾಗ ಈಗ ನೋಡಿರ್ಬೋದು ಈ ಅರಮನೆಯಲ್ಲಿ ಸಾಲು ಕಂಬಗಳು ಕಾಣ್ತೀವಿ, ನೆಕ್ಸ್ಟ್ ಕಮಾನ್ ಕಾಣ್ತೀವಿ, ಗೋಪುರ ಟೈಪಲ್ಲಿ ಕಾಣ್ತೀವಿ, ಅದನ್ನು ಆರ್ಚ್ ಅಂತ ಪಕ್ಕದಲ್ಲಿ ಆರ್ಚ್ ಬರುವಂಥದ್ದು ಗುಮ್ಮಟ ಅಂತ ಹೇಳ್ತೀವಿ. ಇದು ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲ. ಇದು ಎಷ್ಟು ಮಟ್ಟಿಗೆ ಮಿಳಿತವಾಗಿದೆ ಅಂತಂದರೆ ಮೈಸೂರು ಅರಮನೆ ಭಾರತೀಯ ಶೈಲಿ ಸ್ಟೈಲ್ ಅಥವಾ ಸ್ಟ್ರಕ್ಚರ್ ಅಂತ ಹೇಳಿದೆ ಅದನ್ನು ಇಟ್ಕೊಂಡು ಪರ್ಷಿಯನ್ ಶೈಲಿಯನ್ನು ಇಟ್ಕೊಂಡು ನಂತರ ಇನ್ಫ್ಲುಯೆನ್ಸ್ ಆಗಿದೆ ಗೋತಿಕ್ ಮತ್ತು ಗ್ರೀಕ್ ರೋಮನ್ ಬರ್ತವೆ. ಆ ಗ್ರೀಕ್ ರೋಮನ್ ಶೈಲಿ ವಿಶೇಷ ಅಂತ ಏನಂದರೆ ಎತ್ತರವಾದ ಕಂಬಗಳು, ಅದು ಹೆಚ್ಚು ಕಡಿಮೆ ಕಿಟಕಿಗಳು ಬಾಗಲ್ ಟೈಪ್ ಇರ್ತದೆ, ದೊಡ್ಡದಾದ ಬಾಗಿಲುಗಳು, ನಂತರ ಪ್ರತಿಯೊಂದು ಬಾಗಿಲುಗಳು ಕುಸುರಿ ಕೆಲಸ, ಅದು ಇಂಡಿಯನ್ ಸ್ಟೈಲ್, ಅದು ತಂಜಾವೂರು ಸ್ಟೈಲ್ ಏನು ಬರುವಂಥದ್ದು. ಯಾವ ಒಂದು ಬಾಗಿಲು ಕೂಡ ಇಲ್ಲ, ಪ್ಲೈನ್ ಬಾಗಿಲು ಎಲ್ಲೂ ಕಾಣೋದಿಲ್ಲ, ಚಿತ್ರಗಳನ್ನು ಕಾಣ್ತೀವಿ. ಹೀಗೆ ಕಲಾವಿದರನ್ನು ಕೂಡ ಅಲ್ಲಿಂದಾನೆ ಕರೆಸ್ತಾ ಇದ್ರ ಅಥವಾ ಇಲ್ಲಿ ಕಲಾವಿದರನ್ನು? ಇಲ್ಲ, ಕಲಾವಿದರನ್ನು ಕೇವಲ ಇಲ್ಲಿ ಸ್ಥಳೀಯರಲ್ಲ. ನಾವು ಹೇಗೆ ನಮ್ಮ ಭಾರತಕ್ಕೆ ಅದು ಭಾರತ ನಮ್ಮ ಮೈಸೂರು ಮೇಲೆ ಬ್ರಿಟಿಷ್ ಇನ್ಫ್ಲುಯೆನ್ಸ್ ಆಯಿತು, ಆ ಬ್ರಿಟಿಷ್ ಏನು ಮಾಡಿದ ಪರ್ಷಿಯನ್ ಸ್ಟೈಲ್ ಮತ್ತು ಯುರೋಪಿಯನ್ ಸ್ಟೈಲನ್ನು ತಂದರು ನಮ್ಮ ಆರ್ಕಿಟೆಕ್ಚರಲ್ಲಿ. ಈ ಟ್ರೆಡಿಷನಲ್ ಮನೆ ಹೋಗ್ತು ಅಂದರೆ ನಮ್ಮ ಮೂಲ ಉಳ್ಕೊಳ್ತೀವಿ. ಈಗ ಉದಾಹರಣೆಗೆ ವಿಧಾನಸೌಧ ಇದೆ, ಆ ವಿಧಾನಸೌಧ ಪೋರ್ತುಗೀಯ ನಮ್ಮ ಹಿಂದೂ ವಾಸ್ತುಶೈಲಿಯಲ್ಲ, ಎಲ್ಲವನ್ನೂ ಸಮ್ಮಿಳಿತವಾಗಿದೆ. ಉದಾಹರಣೆಗೆ ಗುಮ್ಮಟ ಅಂತ ಕಾಣ್ತೀವಲ್ಲ, ಅದು ಪರ್ಷಿಯನ್ ಸ್ಟೈಲ್ ಅಂತ. ಈ ಸಾಮಾನ್ಯವಾಗಿ ನಾವು ಮಸೀದಿಗಳು ನೋಡ್ತೀವಿ, ಆರ್ಚ್ ಮತ್ತು ಕಮಾನು ಇರ್ತೀವಿ, ಅದು ಮಸೀದಿ ನೋಡ್ತೀವಿ. ಏನು ಪ್ರಪಂಚ ಎಷ್ಟು ಪ್ರಸಿದ್ಧ ಕಲೆಗಳಿದೆಯೋ ಎಲ್ಲ ಚಿತ್ರಕಲೆ ವಾಸ್ತುಕಲೆಯನ್ನು ಸಮ್ಮಿಳಿತವಾಗಿ ಆ ಹೆನ್ರಿ ಹಿರಿವನ್ನು ಕೇವಲ 41 ಲಕ್ಷದಲ್ಲಿ ಇರುವಂಥ ಮೈಸೂರು ಅರಮನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯ ಇಲ್ಲ ಅಂತಂದ್ರೆ ಅವತ್ತಿನ ರೇಟ್ ಆಗಿತ್ತು, ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನಲವತ್ತೊಂದು ಲಕ್ಷದಲ್ಲಿ ಏನಾಗುತ್ತೆ ಇವಾಗ ಅಂತ ಕೇಳಿದ್ರೆ, ಅಲ್ಲ ಇವತ್ತಿನ ಬೆಲೆ ಬೇರೆ ಅವತ್ತಿನ ಬೆಲೆ ಬೇರೆ, ಯಾಕಂದ್ರೆ ಅರಮನೆಯನ್ನು ಅದೊಂದೇ ಇದ್ದದ್ದು. ಇವಾಗ ಇಂಥ ಅರಮನೆಗಳು ಬೇಕಾಸಿನ ಖಾಸಗಿ ಕುಸುರಿ ಕೆಲಸಗಳು, ಕುಸುರಿ ಕೆಲಸಗಳು ಅದೇ ಹೇಳ್ತಾರೆ ನಿಮಗೆ. ಬಾಗ್ ಪ್ಲೇನ್ ಬ್ಯಾಗ್ಲು ಎಲ್ಲೂ ಇಲ್ಲ, ಪೂರ್ತಿ ತಂಜಾವೂರು ಕಲೆ ಮತ್ತೆ ಮೈಸೂರು ಕಲೆ ಅಂತ ಬರ್ತವಲ್ಲ ಎಲ್ಲ, ಏನು ನಮ್ಮಲ್ಲಿ ಪೌರಾಣಿಕ ಚಿತ್ರಗಳಿದೆಯೋ ಸರ್, ಮೈಸೂರಿನ ಎಲ್ಲ ಬಿಲ್ಡಿಂಗ್ ಗಳಿದೆಯಲ್ಲ ಸರ್, ರಾಜರ ಬಿಲ್ಡಿಂಗ್ಗಳು, ಈ ಬೇರೆ ಬೇರೆ ಆಫೀಸ್ಗಳಾಗಿದೆ, ಬೇರೆ ಬೇರೆ ಕತೆ ಆಗಿದೆ, ಕಾಲೇಜ್ಗಳಾಗಿದೆ, ಅಲ್ಲಿ ಎಲ್ಲೋದ್ರೂ ಇದು ಕಾಣುತ್ತೆ ಸರ್. ಆಕ್ಚುಲಿ ಇಲ್ಲಿ ನೋಡಿ, ಅಲ್ಲಿ ಆ ಕುಸುರಿ ಕಲೆ ಬೇರೆ. ನೀವು ಸಾಮಾನ್ಯವಾಗಿ ಎಲ್ಲಾ ಬಿಲ್ಡಿಂಗ್ ನೋಡಿ, ಎತ್ತರವಾದ ಸಾಲು ಕಂಬಗಳು, ಎತ್ತರ ಅಂದ್ರೆ ಹೆಚ್ಚು ಕಡಿಮೆ 20 ಅಡಿ ಮೇಲೆ ಇರ್ತದೆ ಫ್ರಂಟ್ ಅಲ್ಲಿ, ದೊಡ್ಡ ದೊಡ್ಡ ಕಿಟಕಿಗಳು. ಅದನ್ನ ಅದು ಆಕ್ಚುಲಿ ನೀವು ಗ್ರೀಕ್ ನಲ್ಲಿ ನೋಡ್ತೀರಿ, ಅದನ್ನ ಆ ಒಂದು ಶೈಲಿ ಯುರೋಪಿಯನ್ ಸ್ಟೈಲಿಯಲ್ಲಿ ನಮಗೆ ಇನ್ಫ್ಲುಯೆನ್ಸ್ ಆಗಿದೆ. ಉದಾಹರಣೆಗೆ ಜಗನ್ಮೋಹನ ಪ್ಯಾಲೇಸ್ ಇರ್ಬೋದು, ಲಲಿತ ಮಹಲ್ ಪ್ಯಾಲೇಸ್ ಇರ್ಬೋದು, ರಾಜೇಂದ್ರ ವಿಲಾಸ ಅರಮನೆ ಇರ್ಬೋದು, ಲೋಕರಂಜನ ಅರಮನೆ ಇರ್ಬೋದು, ನಂತರ ಕಾರಂಜಿ ಸೌಧ, ನಂತರ ಜಯಲಕ್ಷ್ಮಿ ಮಹಲ್ ಅಂತ ಬರ್ತದೆ. ಇವತ್ತು ಮಾನಸ ಗಂಗೋತ್ರಿ ಅಡ್ಮಿನಿಸ್ಟ್ರೇಟರ್ ಆಫೀಸರ್, ಅದು ದೊಡ್ಡ ವಿಶಾಲವಾದ ಅರಮನೆ.
ಅದನ್ನ ಅರಮನೆಯನ್ನ ಆಫೀಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ಅದನ್ನೆಲ್ಲ ನಾವೇನು ಟೈಲ್ಸ್ ಹಾಕ್ತೀವಿ, ಎಲ್ಲೂ ಟೈಲ್ಸ್ ಇಲ್ಲ, ಎಲ್ಲ ಪೂರ್ತಿ ಆ ವುಡ್ ಟೀಕ್ ವುಡ್ ಆಗಿ ಒಂದು ಸಂಪೂರ್ಣವಾಗಿ ಇಲ್ಲಿ ಅದು ಹೋದ ಚಳಿಗಾಲದಲ್ಲಿ ಬೆಚ್ಚಗಿರ್ತದೆ, ಬೇಸಿಗೆಲಿ ತಳ ತಣಗಿರ್ತದೆ. ವಿಶೇಷತೆ ಹೆಚ್ಚು ಕಡಿಮೆ ಎಕರೆಗಟ್ಟಲೆ ಇದೆ ಅದು ಆ ಒಂದು ಅರಮನೆ. ನಂತರ ಸಿ ಎಫ್ ಟಿ ಆರಿಗೆ ಕೇಳಬೇಕು ನೀವೆಲ್ಲ, ಅಂಬಾವಿಲಾಸ ಅದು ಆ ಚೆಲುವಾಂಬ ಅರಮನೆ ಅಂತ, ಆ ಚೆಲುವಾಂಬ ಅರಮನೆಯನ್ನು ಆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟು, ಸಿ ಎಫ್ ಟಿ ಆರ್ ಐ ಅಂತ ಇವತ್ತು ಇದೆ ಸೆಂಟ್ರಲ್ ಗೌರ್ಮೆಂಟ್, ಅದು ದೊಡ್ಡ ಆರ್ಕಿಟೆಕ್ಚರ್ ಸೇರಿರುವಂಥದ್ದು. ಈಗ ಅರಮನೆ ನಗರಗಳೇ ಇರುವಂಥದ್ದು ಮೈಸೂರಿನಲ್ಲಿ. ನೀವು ಹೇಳಕ್ಕೆ ಶುರು ಮಾಡಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ. ಎಷ್ಟು ಅರಮನೆಗಳಿದೆ ಐನೋ, ಯಾರು ಸುಮಾರು ಜನ ಅಬ್ಸರ್ವ್ ಮಾಡೋದಿಲ್ಲ. ಈಗ ಸಿ ಎಫ್ ಟಿ ಆರ್ ಐ ಕೇಳಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಷ್ಟೆಲ್ಲ ಮಾಹಿತಿಯನ್ನು ನಮಗೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀರಿ. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಸರ್ ಇವತ್ತಿನ ಈ ಸ್ಪೆಷಲ್ ಅಕೇಶನ್ಲಿ ಪಬ್ಲಿಕ್ ಟಿವಿ ತನಕ ಬಂದು ಎಲ್ಲ ಮಾಹಿತಿಯನ್ನು ಒಂದಷ್ಟು ಹಿಡಿದಿಟ್ಟು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀರಿ. ಯು ಸೋ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ನಿಮಗೆ ನಮಗೆ ಅವಕಾಶ ಕೊಟ್ಟದಕ್ಕೆ ಪಬ್ಲಿಕ್ ಟಿವಿ, ಯಾಕೆಂದರೆ ಎಷ್ಟೇ ವಿಷಯಗಳು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಐನೋ ಐನೋ ಸರ್, ನವರತ್ನಗಳಾಗಲಿ ಇನ್ಕ್ಲೂಡಿಂಗ್ ಮೀ, ನಿಮ್ಮಿಬ್ಬರಿಂದ ಸಾಕಷ್ಟು ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ. ಸರ್ ಡಾಕ್ಟರ್ ಪಿ ಎಸ್ ಪುಟ್ಸ್ವಾಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾರ್ಯಕ್ರಮ ಬಂದಿದ್ದಕ್ಕೆ, ಒಳ್ಳೆದಾಗಲಿ, ವಿಜಯದಶಮಿ ಶುಭಾಶಯಗಳು. ಅಫ್ಕೋರ್ಸ್ ನಾನು ಯಾಕೊಂದು ಲೇಡಿ ವಿತ್ ದ ಲ್ಯಾಂಪ್ ಮೆನ್ಷನ್ ಮಾಡಿದೆ ಅಂದರೆ, ಇತ್ತೀಚೆಗೆ ಈ ತಿಂಗಳೇ ಆ ಲೇಡಿ ವಿತ್ ದ ಲ್ಯಾಂಪಲ್ಲಿ ಲೇಡಿ ಆಗಿದ್ರಲ್ಲ ಗೀತಾ ಉಪ್ಲೇಕರ್ ಅನ್ನುವ ಮಾಡೆಲ್ ಅವರು, ಅವ್ರನ್ನ ಕಳ್ಕೊಂಡಿದ್ದು ಇದೇ ತಿಂಗಳಲ್ಲೇ ಕೆಲವು ದಿನಗಳ ಮುಂಚೆ ಅಕ್ಟೋಬರ್ನಲ್ಲೇ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ 102 ವಯಸ್ಸಿನ ಆ ಮಹಿಳೆ ನಿಧನರಾದರು. ಎಸ್ ಎಸ್ ಹಲ್ದಂಕರ್ ಅವರು ರಚನೆ ಮಾಡಿರುವಂಥ ಅದ್ಭುತವಾದಂಥ ಜಲವರ್ಣದ ಪೇಂಟಿಂಗ್, ಅದು ಲಲಿತ ಮಹಲ್ನ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ, ಲೇಡಿ ವಿತ್ ದ ಲ್ಯಾಂಪ್ ಅನ್ನೋದು.